ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಆವರ್ತಿ ಯೇಸು ಸ್ವಾಮಿಯ ಆರಾಧನೆಯನ್ನು ನಾವು ಮಾಡುವಂತೆ ಆತನು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಇದು ಕಷ್ಟದ ದಿನಗಳು, ಸಮಸ್ಯೆಗಳಿಂದ ಕೂಡಿರುವಂಥ ಕೋವಿಡ್ ದಿನಗಳ ಮಧ್ಯದಲ್ಲಿ ಕೂಡ ದೇವರು ತಾನೇ ತನ್ನ ಆರಾಧನೆಯನ್ನು ನಮ್ಮ ನಮ್ಮ ಮನೆಗಳಲ್ಲಿ ಏರ್ಪಡಿಸಿಕೊಂಡಿದ್ದಾನಂದರೆ ಇದು ಆಶ್ಚರ್ಯ ಅಲ್ಲವೇ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಇನ್ ಟುಡೇ, ಥ್ಯಾಂಕ್ ಯು ಫಾರ್ ಟ್ಯೂನಿಂಗ್ ಇನ್ ಟುಡೇ ಆಸ್ ಯು ವಿಲ್ ವರ್ಷಿಪ್ ಆ್ಯಂಡ್ ಆಲ್ಸೋ ಹಿಯರ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಕೂಡ ನಾವು ಕೇಳಿಸ್ಕೊಳ್ಳುವಂಥವರಾಗಿದ್ದೇವೆ. ಕರ್ತನು ನಮ್ಮೊಂದಿಗೆ, ನನ್ನೊಂದಿಗೆ, ನಮ್ಮ ಒಬ್ಬೊಬ್ಬರೊಂದಿಗೆ ಮಾತನಾಡಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ವೆಲ್ಕಮ್ ಟು ದ ವರ್ಷಿಪ್ ಆಫ್ ದ ಲಿವಿಂಗ್ ಗಾಡ್. ಹಿಸ್ ನೇಮ್ ಇಸ್ ಜೀಸಸ್. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿ, ದೇವರು ತನಗಾಗಿ ಆರಾಧನೆಯನ್ನು ಏರ್ಪಡಿಸಿಕೊಂಡಿದ್ದಾನೆ ಅನ್ನುವ ಮಾತನ್ನು ನೀವು ಕೇಳಿದಿರಲ್ಲ. ಇಂಥ ಕಷ್ಟದ ದಿನಗಳಲ್ಲಿಯೂ ಹೇಗೆ ನಾವು ದೇವರನ್ನು ಆರಾಧನೆ ಮಾಡುವುದು, ದೇವರು ಇದ್ದಾನೋ ಅನ್ನುವ ಪ್ರಶ್ನೆ ನಿಮ್ಮನ್ನು ಕಾಡಬಹುದು. ಯಾಕಂದರೆ ಎಲ್ಲಿ ನೋಡಿದರೂ ಆಕ್ರಂದನ, ವೇದನೆ, ಕಣ್ಣೀರು, ಭಯ. ನನ್ನ ಪ್ರಿಯ ಸಹೋದರ ಸಹೋದರಿ, ಆದರೆ ದೇವರು ಇದ್ದಾನೆ. ಪ್ರತಿದಿನ ಸೂರ್ಯನು ಹುಟ್ಟುವುದು ಎಷ್ಟು ನಿಜವೋ ಅದಕ್ಕಿಂತ ಹೆಚ್ಚು ಸತ್ಯ ದೇವರು ಇದ್ದಾನೆ. ಈ ನಿರಾಶೆಯ ದಿನಗಳಲ್ಲಿ ನಮ್ಮ ನಿರೀಕ್ಷೆ ಆತನಿಂದಲೇ ಬರುತ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಕೀರ್ತನೆಗಾರನು ಕೂಡ ಅನೇಕ ಕಷ್ಟಗಳಲ್ಲಿ ದಾಟಿ ಹೋಗುವಾಗ ಕೀರ್ತನೆ 121:1-2 ಆತನು ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುತ್ತೆ? ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯಹೋವನಿಂದಲೇ ನನ್ನ ಸಹಾಯವು ಬರುವುದು ಅಂತ ನಾವು ಖಚಿತವಾಗಿ ಹೇಳಬೇಕು. ಕಣ್ಣು ಬಿಟ್ಟು ಒಂದ್ಸಲ ಸುತ್ತ ನೋಡ್ರಿ, ಗಿಡ ಮರ ಆಕಾಶ ಪಕ್ಷಿ ಹಗಲು ಇರುಳುಗಳನ್ನು ನೋಡುವಾಗ ದೇವರು ಇದ್ದಾನೆ, ನಿನ್ನ ಕಣ್ಣೀರನ್ನು ನೋಡ್ತಾ ಇದ್ದಾನೆ. ಆದರೂ ಈ ದಿನ ನಿನ್ನೊಂದಿಗೆ ಮಾತನಾಡಲು ಇಷ್ಟಪಡ್ತಾ ಇದ್ದಾನೆ, ನಿನ್ನನ್ನು ಎದೆಗೆ ಅಪ್ಪಿಕೊಂಡು ಸಂತೈಸಲು. ದಟ್ಸ್ ರೈಟ್. ಕರ್ತನು ಖಾತರನಾಗಿದ್ದಾನೆ. ಕರ್ತನು ನಿಮ್ಮನ್ನು ಎಂದಿಗೂ ತೊರೆಯುವುದಿಲ್ಲ, ಎಂದಿಗೂ ಕೈಬಿಡುವುದಿಲ್ಲ. ನಿರಾಶೆಯನ್ನು, ನಿರಾಶೆಯಲ್ಲಿ ನಿಮ್ಮ ಕಣ್ಣೀರಿನಲ್ಲಿ ನೀವು ದಿನಗಳನ್ನು ದೂಡ್ತಾ ಇದ್ದರು, ಈ ದಿನ ಈ ದೇವರ ವಾಕ್ಯದ ಮೂಲಕ ನಿಮ್ಮನ್ನು ನಾವು ಏನು ಉತ್ತೇಜಿಸ್ತೇವೆಂದ್ರೆ, ನಿರೀಕ್ಷೆಯನ್ನು ಹೊಂದಿರಿ. ಕರ್ತನನ್ನು ನೋಡ್ರಿ, ನಿಮಗೆ ಸಹಾಯ ಬಂದೇ ಬರುತ್ತದೆ. ಯು ವಿಲ್ ಬಿ ಕಂಫರ್ಟೆಡ್. ಈ ಕರಾಳ ದಿನಗಳು ಅತಿ ಶೀಘ್ರದಲ್ಲಿ ದಾಟಿ ಹೋಗಿ ಮತ್ತೊಂದು ಆವರ್ತಿ ನಾವು ನಿರೀಕ್ಷೆಯಿಂದ, ಭರವಸೆಯಿಂದ, ಸಂತೋಷದಿಂದ ಜೀವಿಸುವಂತೆ ದೇವರು ಖಂಡಿತ ನಿಮಗೆ ಸಹಾಯ ಮಾಡ್ತಾನೆ. ಇದು ನಮ್ಮೆಲ್ಲರ ಪ್ರಾರ್ಥನೆಯಾಗಿದೆ. ಬನ್ನಿರಿ, ಆತನನ್ನು ಆರಾಧಿಸೋಣ. ಯಾಕಂದರೆ ಆತನು ಆರಾಧನೆಗೆ ಅರ್ಹನು. ನಿಮ್ಮ ಮೊರೆಯನ್ನು ಕೇಳುವ ದೇವರು ನಿಮಗೆ ಹತ್ತಿರವಾಗಿಯೇ ಇದ್ದಾನೆ. ಮುಂದೆ ಬೇಕು.
ಕಷ್ಟ ದುಃಖ ಕಾಲದಲ್ಲಿ ನನಗಾಶ್ರಯವು ಚಿಂತಾ ಭಾರವೆಲ್ಲ ನಾನು ಹಾಕುವೆ ಆತನಲ್ಲಿ ನಾನಿರುವೆ ಸಂತೋಷಗೊಳ್ಳುವೆ ನನ್ನ ಅಪ್ಪ ಮಿತ್ರ ಯೇಸು ಮಾತ್ರವೇ ಕಷ್ಟ ದುಃಖ ಕಾಲದಲ್ಲಿ ನನಗಾಶ್ರಯವು ಚಿಂತಾ ಭಾರವೆಲ್ಲ ನಾನು ಹಾಕುವೆ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈವರೆಗೆ ಕಾದಿದ್ದಾನೆ ಕಾಪಾಡಿದ್ದಾನೆ ಕರ್ತನು ಆತನ ಹೆಸರಿಗೆ ಮಹಿಮೆ ಉಂಟಾಗಲಿ ಆತನ ಪರಿಶುದ್ಧ ಗ್ರಂಥವನ್ನು ಇವತ್ತು ನಾವು ನೋಡಲಿಕ್ಕಿದ್ದೇವೆ ಸೃಷ್ಟಿ ವಿಷಯದಲ್ಲಿ ನೋಡುವಾಗ ಸೃಷ್ಟಿಯಲ್ಲೇ ಒಬ್ಬ ವಿಶ್ವಾಸಿಯ ಜೀವನ ಹೇಗೆ ಅದು ಡೆವಲಪ್ ಆಗ್ತದೆ ಅಂದ್ಬಿಟ್ಟು ಇವತ್ತು ನೋಡೋಣ ಮತ್ತು ಅಷ್ಟೇ ಅಲ್ಲ ಈ ವಾಕ್ಯವನ್ನು ನಾವು ಓದುವಂಥ ಸಮಯದಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಸಮಯದಲ್ಲಿ ನಾವಾಗೆ ಇದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಬರೆದಿರುವಂಥ ಈ ವಾಕ್ಯವನ್ನು ಸತ್ಯವೇದವನ್ನು ಬರೆದಿರುವಂಥ ಪರಿಶುದ್ಧಾತ್ಮನ ಸಹಾಯಕ್ಕಾಗಿ ನಾವು ಬೇಡುವಂಥವರಾಗಿದ್ದೇವೆ ಅದಕ್ಕೋಸ್ಕರ ತಲೆಬಾಗಿಸಿ ನಾವು ಪ್ರಾರ್ಥನೆ ಮಾಡೋಣ ಕರ್ತನ ಸಹಾಯಕ್ಕೋಸ್ಕರ ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನೆ ಇವತ್ತು ನಿನ್ನ ಆರಾಧನೆಯನ್ನು ಮಾಡುವಂತೆ ನಮ್ಮ ನಮ್ಮ ಮನೆಗಳಲ್ಲಿ ಕರ್ತನೆ ನೀನು ಏರ್ಪಡಿಸಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಲಾಕ್ಡೌನ್ ಇದೆ ಕರ್ತನೆ ಸಮಸ್ಯೆಗಳಿದೆ ಆದರೆ ಎಲ್ಲದರ ಮಧ್ಯದಲ್ಲಿ ನೀನು ಬೆಳಕಾಗಿ ನಮಗೆ ನೀನು ಬಂದಿದ್ದೆ ಎಂದು ನಂಬಿ ನಿನಗೆ ಸ್ತೋತ್ರಿಸ್ತೇವೆ ಕರ್ತನೆ ಬಾ ಕರ್ತನೆ ನೀನು ಬರೆಸಿಟ್ಟುವಂಥ ವಾಕ್ಯವನ್ನು ನನ್ನೊಂದಿಗೆ ನಮ್ಮ ಒಬ್ಬೊಬ್ಬರೊಂದಿಗೆ ಉದ್ದೇಶಿಸಿ ಮಾತನಾಡು ಬೋಧಿಸು ಬಲಪಡಿಸು ಎಚ್ಚರಿಸು ಮಹಿಮೆ ಹೊಂದು ಕರ್ತನೆ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಏಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದು ನಮ್ಮ ತಂದೆ ಆಮೆನ್ ಇವತ್ತು ದೇವರ ವಾಕ್ಯವನ್ನು ನೋಡುವಂತೆ ಆದಿಕಾಂಡ ಮೊದಲನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ಹರಿಸೋಣ ಆದಿಕಾಂಡ ಜೆನೆಸಿಸ್ ಅಂತ ನೋಡುವಾಗ ಬಿಗಿನಿಂಗ್ಸ್ ಅಂತ ನೋಡುವಾಗ ಪ್ರಾರಂಭ ಆರಂಭ ಅಂತ ನೋಡುವಾಗ ಯಾವುದರ ಪ್ರಾರಂಭ ಯಾವುದರ ಆರಂಭ ಇದರ ವಿಷಯದಲ್ಲಿ ನಾವು ನೋಡುವಾಗ ಸೃಷ್ಟಿಕರ್ತನಾದ ದೇವರು ವಿಶ್ವವನ್ನು ಭೂಮಿಯನ್ನು ಚಂದ್ರ ಸೂರ್ಯಚಂದ್ರ ನಕ್ಷತ್ರಗಳನ್ನು ಭೂಮಿಯಲ್ಲಿರುವಂತೆಲ್ಲ ಸೃಷ್ಟಿಯನ್ನು ನೋಡುವಾಗ ಕೊನೆಗೆ ನಮ್ಮನ್ನು ನಾವು ನೋಡಿಕೊಳ್ಳುವಾಗ ಆತನೇ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಅಂದ್ಬಿಟ್ಟು ನಾವು ಗಮನಿಸ್ತೇವೆ ಈ ಕಾರಣದಿಂದ ನಾವು ದೇವರ ವಾಕ್ಯದ ಕಡೆಗೆ ನಾವು ಬರುವಾಗ ಆದಿಕಾಂಡ ಮೊದಲನೇ ಅಧ್ಯಾಯಕ್ಕೆ ನಾವು ಬರೋಣ ಮೊದಲನೇ ಅಧ್ಯಾಯಕ್ಕೆ ಬರುವಾಗ ಹೇಗೆ ದೇವರು ಆರು ದಿನಗಳಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡಿ ಏಳನೇ ದಿವಸ ವಿಶ್ರಮಿಸಿಕೊಂಡೆಂದ್ಬಿಟ್ಟು ನಾವು ನೋಡ್ತೇವೆ ಮೊದಲಿನ ಆರು ದಿನಗಳಲ್ಲಿ ಸೃಷ್ಟಿ ಮಾಡಿ ಮತ್ತು ಏಳನೇ ದಿವಸ ಆತನು ವಿಶ್ರಮಿಸಿಕೊಂಡು ನಮಗೆ ವಾರದಲ್ಲಿ ಒಂದು ದಿವಸ ರಜ ತಗೊಳ್ಳ್ರಿ ಅಂತ ಕರ್ತನು ಸಬ್ಬತ್ತನ್ನು ಆಚರಿಸಿರಿ ಅಂತ ಕರ್ತನು ನಮಗೆ ಬೋಧಿಸ್ತಾ ಇದ್ದಾನೆ ಒಂದು ಮಾದರಿಯನ್ನು ಹಾಕಿಕೊಟ್ಟಿದ್ದಾನೆ ಹಾಗಾದರೆ ಇವತ್ತು ಒಂದು ಕೆಲಸ ಮಾಡೋಣ ಆದಿಕಾಂಡ ಮೊದಲನೇ ಅಧ್ಯಾಯ ಮೊದಲಿನ 5 ವಚನಗಳನ್ನು ಓದಿಕೊಳ್ಳೋಣ ಆದಿಕಾಂಡ 1 ಮೊದಲಿನ 5 ವಚನಗಳನ್ನು ನಾವು ಕೇಳಿಸ್ಕೊಳ್ಳೋಣ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಆದಿಸಾಗರದ ಮೇಲೆ ಕತ್ತಲಿತ್ತು ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು ಹೀಗೆ ಸಾಯಂಕಾಲವು ಪ್ರಾತಃಕಾಲವು ಆಗಿ ಮೊದಲನೆಯ ದಿನವಾಯಿತು ಆದಿಯಲ್ಲಿ ದೇವರು ಎಂಥ ಸ್ಟೇಟ್ಮೆಂಟ್ ಇದು ಒಪಿನಿಯನ್ ಅಲ್ಲ ಇದು ಅಭಿಪ್ರಾಯ ಅಲ್ಲ ಇದು ಆದಿಯಲ್ಲಿ ದೇವರು ದಟ್ ಸೆಟಲ್ಸ್ ದ ಮ್ಯಾಟರ್ ವಿತ್ ಕ್ರಿಯೇಷನ್ ಸೃಷ್ಟಿ ವಿಷಯದಲ್ಲಿ
ಸೃಷ್ಟಿಕರ್ತನ ಇಂಟ್ರೊಡಕ್ಷನ್ ನಮಗೆ ಆಗುವಾಗ ಮೊದಲನೇ ವಚನದ ಮೊದಲನೇ ಭಾಗದಲ್ಲೇ ಬರೆಯಲ್ಪಟ್ಟಿದೆ ಆದಿಯಲ್ಲಿ ದೇವರು ದ ಸೋರ್ಸ್ ಆಫ್ ಕ್ರಿಯೇಷನ್ ಅಂತ ನೋಡ್ತಾ ಇದ್ದೇವೆ ಅಂದರೆ ನಮ್ಮ ಸೃಷ್ಟಿಯ ಮೂಲ ಅಂತ ನೋಡ್ತಾ ಇದ್ದೇವೆ ಈ ಸರ್ವಶಕ್ತನಾಗಿರುವ ಯಹೋವ ದೇವರು ಯೇಸು ಸ್ವಾಮಿಯು ಪರಿಶುದ್ಧಾತ್ಮ ತ್ರಯಕ ದೇವರು ನೋಡುವಾಗ ಅವರಲ್ಲಿ ನಿಂತುಕೊಂಡು ಸೃಷ್ಟಿ ಮಾಡಿದರು ಆದಿಯಲ್ಲಿ ಅಂತ ನೋಡ್ತಾ ಇದ್ದೇವೆ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ಸೃಷ್ಟಿಯು ಬೈ ರ್ಯಾಂಡಮ್ ಚಾನ್ಸ್ ಆಗಲಿಲ್ಲ ಒಂದು ವಾಚ್ ನೋಡ್ತಾ ಇದ್ದೀರಿ ಇಲ್ಲಿ ಇದು ಟೈಟನ್ ವಾಚ್ ಇದು ನಂದಿದು ವಾಚು ಕೊಂಡು ತಗೊಂಡಿದ್ದೇನೆ ಇದರದೆಲ್ಲ ಪಾರ್ಟ್ಸ್ ತೆಗೆದುಬಿಟ್ಟು ಒಂದು ಡಬ್ಬಾದಲ್ಲಿ ಹಾಕಿ ಅದನ್ನು ಶೇಕ್ ಮಾಡ್ತಾ ಹೋಗಿ ಸುಮಾರು ಕೋಟ್ಯಾಂತರ ವರ್ಷ ಅಂತ ಕೆಲವರು ಹೇಳ್ತಾರೆ ಎವಲ್ಯೂಷನ್ ವಿಷಯದಲ್ಲಿ ಇದನ್ನೆಲ್ಲ ಶೇಕ್ ಮಾಡಿ 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 ಒಂದು ಟೈಮ್ ಕೊಟ್ಟು ಅದಕ್ಕೆ ಒಂದು ಹೀಟ್ ಕೊಟ್ಟು ಅದಕ್ಕೆ ಆ ಕಂಡೀಷನ್ ಕೊಟ್ಟು ಎಲ್ಲ ಮಾಡಿ ಡಬ್ಬ ತೆಗೆದು ನೋಡಿದ್ರೆ ಅದೇನಾದರೂ ವಾಚ್ ಆಗಿರುತ್ತಾ ಎಲ್ಲ ಕನೆಕ್ಟ್ ಆಗಿ ಸಾಧ್ಯನೇ ಇಲ್ಲ ಈ ಕಾರಣದಿಂದ ನನ್ನ ನಿನ್ನ ನಮ್ಮ ಇಡೀ ಪ್ರಪಂಚದ ಸೃಷ್ಟಿ ನೋಡಬೇಕಾಗಿದ್ರೆ ಒಬ್ಬ ಸೃಷ್ಟಿಕರ್ತನು ಬೇಕು ಅಂತ ಗೊತ್ತಾಗ್ತದೆ ನಮಗೆ ಯು ಡೋಂಟ್ ಹ್ಯಾವ್ ಟು ಬಿ ಎ ಸೈಂಟಿಸ್ಟ್ ಟು ಅಂಡರ್ಸ್ಟ್ಯಾಂಡ್ ದೊಡ್ಡ ಒಂದು ಜ್ಞಾನಿ ಆಗಬೇಕಾಗಿಲ್ಲ ಅದನ್ನು ನೋಡುವಾಗ ನಿನ್ನನ್ನು ನೀನು ಕನ್ನಡಿಯಲ್ಲಿ ನೋಡಿಕೊಂಡ್ರೆ ಸಾಕಾಗಿದೆ ನೀನೊಂದು ಶ್ರೇಷ್ಠವಾಗಿರುವಂಥ ದೇವರ ಸೃಷ್ಟಿಯಾಗಿದ್ದಿ ಅದಕ್ಕೆ ಒಂದು ಕಿವಿ ಮಾತು ಇವತ್ತು ಹೇಳಿಬಿಡ್ತೀನಿ ಏನಂತಂದರೆ ನೀನು ದೇವರ ಸೃಷ್ಟಿಯಾಗಿರುವ ಕಾರಣವಾಗಿ ದೇವರು ನಿನ್ನನ್ನು ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದಾನೆ ನಂಬು ಇದನ್ನು ದೇವರು ನಿನ್ನನ್ನು ಬಹಳವಾಗಿ ಪ್ರೀತಿ ಮಾಡ್ತಾ ಇದ್ದಾನೆ ಕಷ್ಟ ಇದೆಯಾ ಸಂಕಟ ಇದೆಯೋ ಇವತ್ತು ಕೋವಿಡ್ ಪರಿಸ್ಥಿತಿಯಲ್ಲಿ ದೇವರು ನಿನ್ನನ್ನು ತಬ್ಬಿಕೊಂಡು ಪ್ರೀತಿ ಮಾಡ್ತಾ ಇದ್ದಾನೆ ಯಾಕಂದರೆ ಆದಿಯಲ್ಲಿ ದೇವರು ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ ಮಾನವ ಕೋಟಿಯನ್ನು ಮಾನವನನ್ನು ಆ ಮೊದಲನೇ ಆದಾಮನನ್ನು ಮೊದಲನೇ ತಂದೆ ತಾಯಿಯನ್ನು ಆದಾಮ ಹವಳರನ್ನು ಸೃಷ್ಟಿ ಮಾಡಿದ್ದಾನೆ ಕರ್ತನು ಅದಕ್ಕೆ ಆಮೇಲೆ ಬರ್ತೀನಿ ಇನ್ನೊಂದು ದಿವಸ ಆದಾಮ ಹವಳರು ಹೇಗೆ ಸೃಷ್ಟಿಯಾದರು ಮತ್ತು ಯಾವ ರೀತಿಯಾಗಿ ಸೃಷ್ಟಿಯಾದರು ಅಂತ ಆದರೂ ಕೂಡ ಒಂದು ಕಿವಿ ಮಾತು ಒಂದು ಉತ್ತೇಜನದ ಒಂದು ಸುದ್ದಿ ಏನಂತಂದರೆ ದೇವರು ನಮ್ಮ ಸೃಷ್ಟಿಕರ್ತ ನಿನ್ನ ಸೃಷ್ಟಿಕರ್ತನಾಗಿರುವ ಕಾರಣವಾಗಿ ಆತನಿಗೆ ಪ್ರತಿಯೊಂದು ಹಕ್ಕಿದೆ ನಮ್ಮನ್ನು ಇಟ್ಟುಕೊಂಡು ನಮ್ಮನ್ನು ಮುದ್ದಾಡುವಂಥ ಹಕ್ಕಿದೆ ದೇವರು ನಿನ್ನನ್ನು ಇದರಲ್ಲಿ ಉತ್ತೇಜನ ಪಡಿಸಲಿ ನಿನ್ನನ್ನು ಬಲಪಡಿಸಲಿ ಗಾಡ್ ಈಸ್ ಲವ್ ಆ್ಯಂಡ್ ಗಾಡ್ ಕೇರ್ಸ್ ಫಾರ್ ಯು ಐ ಸಿ ಯುನಲ್ಲಿದ್ದಾರೋ ನಿಮ್ಮ ಪ್ರಿಯರು ಕರ್ತನು ಅಲ್ಲಿ ಹೋಗಿ ಅವರನ್ನು ಮುಟ್ಟಲು ಶಕ್ತನಾಗಿದ್ದಾನೆ ಅದು ನಮ್ಮ ಪ್ರಾರ್ಥನೆ ಆಗಿದೆ ಪ್ರಿಯ ಸಹೋದರ ಸಹೋದರಿ ಇವತ್ತು ಹಾಗೆ ನಾವು ಮುಂದೆ ಹೋಗೋಣ ಇದು ಹೇಗೆ ಈ ಸೃಷ್ಟಿಯ ಆರು ದಿನಗಳಲ್ಲಿ ನೋಡಬೇಕಾಗಿದ್ರೆ ಇದು ಹೇಗೆ ಒಂದು ವಿಶ್ವಾಸಿಯ ಒಂದು ಶಿಷ್ಯಳ ಜೀವಿತವನ್ನು ಇದು ತೋರಿಸ್ತದೆ ಅಂತ ಈ ಮೊದಲನೇ ದಿವಸ ನೋಡೋಣ ಮೊದಲನೇ ದಿವಸ ಈಗಾಗಲೇ ನೋಡಿದ್ದೇವೆ ಓದಿಕೊಂಡಿದ್ದೇವೆ ಆದಿಕಾಂಡ ಮೊದಲನೇ ಅಧ್ಯಾಯ ಮೊದಲಿನ ಐದು ವಚನಗಳನ್ನು ಓದಿಕೊಂಡಿದ್ದೇವೆ ಆದಿಸಾಗರದ ಮೇಲೆ ಕತ್ತಲೆ ತುಂಬಿಕೊಂಡಿತ್ತು ಇನ್ನೊಂದು ಸಾರಿ ನಾವು ಅದನ್ನು ಓದಿಬಿಡೋಣ ಮೊದಲನೇ ವಚನದಿಂದ ಓದ್ಕೊಳ್ಳೋಣ ಆದಿಕಾಂಡ ಒಂದು ಮೊದಲಿನ ಐದು ವಚನಗಳು ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಇಷ್ಟಕ್ಕೆ ಒಂದು ಸ್ವಲ್ಪ ಏನೋ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿತ್ತು ಮತ್ತು ಆದಿಸಾಗರದ ಮೇಲೆ ಕತ್ತಲೆ ತುಂಬಿಕೊಂಡಿತ್ತಂತ ನೋಡ್ತಾ ಇದ್ದೆ ಒಬ್ಬ ವ್ಯಕ್ತಿ ಈ ಪ್ರಪಂಚದಲ್ಲಿ ಹುಟ್ಟುವಾಗ ನಮ್ಮ ಆದಿ ತಂದೆ ತಾಯಿಗಳು ಪಾಪ ಮಾಡಿರುವ ಕಾರಣವಾಗಿ ನಾವು ಪಾಪದಲ್ಲಿ ಜನಿಸುವಂಥವರಾಗಿದ್ದೇವೆ ನಾವು ಈ ಕತ್ತಲೆ ಜೀವಿತವನ್ನೇ ನಾವು ಎತ್ತಿಕೊಂಡು ಬರುವಂಥವರಾಗಿದ್ದೇವೆ ವಿ ಬ್ರಿಂಗ್ ಅಲಾಂಗ್ ವಿತ್ ಅಸ್ ಡಾರ್ಕ್ನೆಸ್ ಆ್ಯಂಡ್ ಕೆಯಾಸ್ ದ್ಯಾಟ್ ಇಸ್ ವೈ ವಿ ನೀಡ್ ಲೈಟ್ ಇನ್ ಅವರ್ ಲೈಫ್ ಅದಕ್ಕೋಸ್ಕರನೇ ಈ ಕತ್ತಲೆ ಜೀವಿತದಿಂದ ಈಚೆ ಬರಬೇಕು ಅಂತಂದರೆ ಆ ಮಹಾ ಬೆಳಕು ನಮ್ಮಲ್ಲಿ ಉಂಟಾಗಬೇಕು ಓದಿಕೊಳ್ಳೋಣ ಮತ್ತೆ ಮುಂದೆ ಓದಿ ದಯವಿಟ್ಟು ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಆದಿ ಸಾಗರದ ಮೇಲೆ ಕತ್ತಲಿತ್ತು ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ಬಹಳ ಚಂದ ಇದೆ ನೋಡಿ ಅಲ್ಲ ಇದನ್ನ ನಾನು
ಸೈನ್ಸ್ ಬ್ಯಾಕ್ಗ್ರೌಂಡ್ನವನಿದ್ದೇನೆ, ನನಗೆ ಸೈನ್ಸ್ ಅದು ಇದು ಕನೆಕ್ಟ್ ಆಗ್ತಾ ಇದೆ. ಈಗ ಅದು ಕನೆಕ್ಟ್ ಆಯಿತು ಅಂತಲೇ ಅದು ಬೇರೆ ಕಡೆ ಹೊರಟೋಗುತ್ತೆ ಮೆಸೇಜು. ಆದರೂ ಕೂಡ ನಾನು ಸ್ವಲ್ಪ ವಿತ್ಹೋಲ್ಡ್ ಮಾಡ್ತಾ ಇದ್ದೀನಿ ಅದ್ರ ವಿಷಯದಲ್ಲಿ. ಆದರೂ ಕೂಡ ನಾನು ಏನು ಹೇಳಬೇಕು ಅಂತ ಇದ್ದೀನಿ ಅಂತಂದರೆ, ಈ ಬೆಳಕು ಫಾಸ್ ಇದೆಯಲ್ಲ, ಇದು ಬೆಳಕಿದೆಯಲ್ಲ, ಇದು ಈ ಬೆಳಕನ್ನು ಉಂಟು ಮಾಡೋದಕ್ಕೆ ಸೃಷ್ಟಿಕರ್ತನು ಬರೀ ಮಾತನಾಡಿದನಂತೆ ಬಾಯಿಂದ. ಬರೀ ಬಾಯಿ ಮಾತಿನಿಂದ ಬೆಳಕನ್ನು ಉಂಟು ಮಾಡಿದ್ದಾನೆ ಕರ್ತನು. ಇದು ಒಂದು ಶ್ರೇಷ್ಠವಾಗಿರುವಂಥ ಒಂದು ಇನ್ಫಾರ್ಮೇಶನ್, ಇದು ಶ್ರೇಷ್ಠವಾಗಿರುವಂಥ ಒಂದು ಸತ್ಯ ಇದು. ಈ ಸತ್ಯ ಏನಂತಂದರೆ, ಒಬ್ಬ ವ್ಯಕ್ತಿ ತಾನು ಈ ಲೋಕದ ಆತ್ಮಿಕ ಜೀವಿತವನ್ನು ಪ್ರಾರಂಭ ಮಾಡುವಂಥ ಸಮಯದಲ್ಲಿ ಮೊದಲು ಬೇಕಾಗಿರುವಂಥದ್ದು ಅವನಿಗೆ ಅವಳಿಗೆ ದೇವರಿಂದ ಬೆಳಕು. ನಿನ್ನಲ್ಲಿ ಬೆಳಕಾಗಲಿ ಅಂತ ಕರ್ತನು ಆತನು ಹೇಳಬೇಕು. ಕತ್ತಲೆ ಜೀವಿತ ಹೋಗಬೇಕು ಅಂತಂದರೆ ಬೆಳಕು ಆತನಿಂದಲೇ ಬರಬೇಕಾಗಿದೆ. ಎರಡನೇದಾಗಿ ಒಂದು ವಚನವನ್ನು ನೋಡಿಕೊಳ್ಳೋಣ. ಎರಡನೇ ಕೊರಿಂಥ 4:4 ನಾವು ಓದಿಕೊಳ್ಳೋಣ. ಎರಡನೇ ಕೊರಿಂಥ 4 ಮತ್ತು ಅದರ 4 ವಚನದಲ್ಲಿ ನಾವು ಹೀಗೆ ನೋಡ್ತೇವೆ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ದೇವರ ಸುವಾರ್ತೆಯ ಪ್ರಭಾವ ಬೆಳಕು ಮನುಷ್ಯರಲ್ಲಿ ಉಂಟಾಗಬಾರದೆಂದ್ಬಿಟ್ಟು ಸೈತಾನನು ಏನು ಮಾಡ್ತಿದ್ದಾನಂತಂದರೆ, ಯಲೋಕದ ದೇವರಾಗಿರುವಂಥ ಸೈತಾನನು ಏನು ಮಾಡ್ತಿದ್ದಾನಂತಂದರೆ, ನಂಬಿಕೆ ಇಲ್ಲದವರ ಮನಸ್ಸನ್ನು ಕತ್ತಲೆ ಮಾಡ್ತಾ ಇದ್ದಾನೆ, ಕತ್ತಲಾಗಿ ಮಾಡ್ತಾ ಇದ್ದಾನೆ. ಯಾಕೆ ಮಂಕು ಮಾಡ್ತಾ ಇದ್ದಾನೆ? ಮನಸ್ಸು ಮಂಕು ಮಾಡ್ತಾ ಇದ್ದಾನೆ, ಕಣ್ಣು ಮುಚ್ಚುತ್ತಾ ಇಲ್ಲ. ವಾಕ್ಯ ಓದ್ಬೋದು, ಮಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು, ಸಭೆಗೆ ಹೋಗ್ಬೋದು, ಅಲ್ಲಿಲ್ಲಿ ಮಾಡ್ಬೋದು, ಎಲ್ಲವನ್ನು ಮಾಡ್ಬೋದು, ಆದರೆ ಮನಸ್ಸು ಮಂಕು ಮಾಡ್ತಾನೆ. ಅಂದರೆ ಸುವಾರ್ತೆ ಬೆಳಕು ಉದಯವಾಗಬಾರ್ದೆಂದು, ದೇವರು ಬೆಳಕಾಗಲಿ ಅನ್ನುವಂಥ ಸಮಯದಲ್ಲಿ ಸೈತಾನನು ಏನು ಮಾಡ್ತಾನಂದರೆ, ಈ ಬೆಳಕು ಅವರಲ್ಲಿ ಬರಬಾರ್ದು ಅಂತ ಪ್ರಯತ್ನ ಮಾಡ್ತಾನೆ. ಅದಕ್ಕೋಸ್ಕರ ಇವತ್ತು ನಾನು ನಾವೊಬ್ಬೊಬ್ಬರು ಕೂಡ ಯೇಸು ಸ್ವಾಮಿಯಿಂದ ಬರುವಂಥ ಆ ಬೆಳಕು, ಸೃಷ್ಟಿಕರ್ತನಿಂದ ಬರುವಂಥ ಬೆಳಕು, ಅದನ್ನು ಸ್ವೀಕರಿಸುವಂಥದ್ದು, ಆತನ ಬೆಳಕಿನಲ್ಲಿ ನಡೆಯುವಂಥದ್ದು ಶ್ರೇಷ್ಠವಾಗಿದೆ. ಆತನ ಬೆಳಕಿನಲ್ಲಿ ನಡೆಯುವಂಥದ್ದು ಅವಶ್ಯವಾಗಿದೆ. ಇಟ್ಸ್ ಅ ನೆಸೆಸಿಟಿ, ಇಟ್ಸ್ ನಾಟ್ ಜಸ್ಟ್ ಅನ್ ಆಪ್ಷನ್. ಏ ಇರಲಿ ಬಿಡು, ಪರವಾಗಿಲ್ಲ ಬೆಳಕಿನಲ್ಲಿ ಹಂಗೆ ಇರೋಣ ಅಂತಂದ್ಬಿಟ್ಟು, ಹಂಗಲ್ಲ. ಅದು ನ್ಯಾಚುರಲ್ಲಾಗಿ ನಾವು ನೋಡ್ಬೇಕಂದ್ರೆ, ಪ್ರಾಕೃತವಾಗಿ ನಾವು ನೋಡಬೇಕು ಅಂತಂದರೆ, ಮನುಷ್ಯರು ಬೆಳಕನ್ನು ಹಾಗೆ ಮಾಡ್ತಾರೆ. ಪ್ರಿಯ ಸಹೋದರ ಸಹೋದರಿ, ಬೆಳಕನ್ನು ಹಾಗೆ ಮಾಡ್ತಾರೆ. ಯಾಕಂದರೆ ಬೆಳಕಿನ ಆ ಒಂದು ಗುಣಲಕ್ಷಣಗಳನ್ನು ಆಮೇಲೆ ಹೇಳ್ತೀನಿ ನಾನು, ಯೋಹಾನ್ ಬರೆದ ಸುವಾರ್ತೆ 3 ಅಧ್ಯಾಯದಲ್ಲಿ ಒಂದೆರಡು ವಚನವನ್ನು ಓದಿಕೊಳ್ಳೋಣ. 2-3 ವಚನಗಳನ್ನು ಓದಿಕೊಳ್ಳೋಣ. ಯೋಹಾನ 3 ಮತ್ತು ಅದರ 19, 20, 21 ವಚನವನ್ನು ಓದಿಕೊಳ್ಳೋಣ. ಯೋಹಾನ 3:19-21. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು. ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದಾವೆಂದು ಬೆಳಕಿಗೆ ಬರುವುದಿಲ್ಲ. ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ. ಸ್ವಾಭಾವಿಕವಾಗಿ ಜನರು ಬೆಳಕನ್ನು ಹಾಗೆ ಮಾಡ್ತಾರಂತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಕತ್ತಲೆ ಜೀವಿತದಲ್ಲಿ ಮುಂದೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡುವಂಥ ಪ್ರತಿಯೊಬ್ಬರಿಗೂ ಇರುವಂಥ ಕಿವಿ ಮಾತೇನಂತಂದರೆ, ಕತ್ತಲೆಯಲ್ಲಿ ಜೀವಿಸಿ ಕತ್ತಲೆಯಲ್ಲಿ ಹೋಗುವಂಥ ಸಮಯದಲ್ಲಿ ಆ ಕತ್ತಲೆ ಗುಣಲಕ್ಷಣಗಳನ್ನು ಇವತ್ತು ನಾನು ನಿಮ್ಗೆ ಹೇಳಲಿಕ್ಕಿದ್ದೇನೆ. ಕತ್ತಲೆಯನ್ನು ಪ್ರೀತಿಸಿ ಬೆಳಕನ್ನು ಹಾಗೆ ಮಾಡುವಂಥ ಯಾರಾದರೂ ಇವತ್ತು ನನ್ನ ಸ್ವರವನ್ನು ಕೇಳಿಸ್ಕೊಳ್ತಾ ಇದ್ರೆ, ಕತ್ತಲೆ ಜೀವಿತದಲ್ಲಿ ದುರಭ್ಯಾಸಗಳಲ್ಲಿ ಆಗಲಿ ಅಥವಾ ಕರ್ತನನ್ನು ನಂಬದೇ ಇರುವಂಥ ಸ್ಥಿತಿಗತಿಯಲ್ಲಿದ್ದರೆ, ನಿಮಗೊಂದು ಕಿವಿ ಮಾತು ಇವತ್ತು, ನಿಮಗೊಂದು ಕರೆ ಕೊಡ್ತೇನೆ. ಈ ಯೇಸು ಸ್ವಾಮಿ ಬೆಳಕನ್ನು ಇವತ್ತು ನೋಡ್ರಿ, ಕರ್ತನೇ ನನ್ನ ಆಶೀರ್ವದಿಸ್ತಾನೆ. ಇದು ಸತ್ಯ.
ನಾನು ಕೂಡ ಒಂದು ಕ್ರಿಶ್ಚಿಯನ್ ಕುಟುಂಬದಲ್ಲೇ ಹುಟ್ಟಿ ಬಂದೆ. ಕ್ರಿಶ್ಚಿಯನ್ ಕುಟುಂಬದಲ್ಲಿ ನನ್ನ ತಾತ ಮುತ್ತಾತ ಎಲ್ಲ ಕ್ರಿಶ್ಚಿಯನ್ಸೇ, ಆದರೆ ಕ್ರಿಶ್ಚಿಯನ್ ಕುಟುಂಬದಲ್ಲಿ ಹುಟ್ಟಿ ಬಂದ ತಕ್ಷಣ ನಾನು ಕ್ರಿಶ್ಚಿಯನ್ ಆಗಲಿಲ್ಲ. ಯಾರೂ ಕ್ರಿಶ್ಚಿಯನ್ ಆಗಕ್ಕೆ ಸಾಧ್ಯ ಇಲ್ಲ. ಆ ಥರ ಪ್ರತಿಯೊಬ್ಬನು ಪ್ರತಿಯೊಬ್ಬಳು ನಾನು ಅಯ್ಯೋ ಅಲ್ಲ, ಬೈಬಲ್ ನಮ್ಮ ಮನೇಲಿ ಇತ್ತು ರೀ, ಬೈಬಲ್ ನಮ್ಮ ಮನೇಲಿ ಇತ್ತು. ಇದನ್ನು ನಾನು ಕಂಕಳಲ್ಲಿ ಇಟ್ಕೊಂಡು ಬೈಬಲ್ ಸ್ಟಡಿಗೆ ಹೋಗ್ತಾ ಇದ್ದೆ, ಚರ್ಚ್ಗೆ ಹೋಗ್ತಾ ಇದ್ದೆ, ಎಲ್ಲ ಹೋಗ್ತಾ ಇದ್ದೆ. ಆದರೆ ನನ್ನಲ್ಲೇ ಆ ಬೆಳಕು ಬಂದಿರಲಿಲ್ಲ. ಎಲ್ಲಿವರೆಗೂ ಅಂತಂದರೆ ನಾನು ಸ್ವಂತವಾಗಿ ನನ್ನ ಮನಸ್ಸನ್ನು ಕರ್ತನಿಗೆ ತೆಗೆದು ಬೆಳಕಾಗಲಿ ಅನ್ನು ಕರ್ತನೆ ಅಂತ ಅಂದಾಗ ಕರ್ತನು ತಾನೇ ತಾನು ಬೆಳಕಾಗಿ ಬಂದು ನನ್ನ ಕತ್ತಲೆ ಜೀವಿತವನ್ನು ಓಡಿಸಿಬಿಟ್ಟ. ಅಂದರೆ ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂತ ಏನೂ ಹೇಳ್ತಾ ಇಲ್ಲ. ಇವತ್ತು ನಾನು ಪರಿಪೂರ್ಣನಾಗಿದ್ದೀನಿ. ಒಂದು ಪಾಪವನ್ನು ಕೂಡ ನಾನು ಆಮೇಲೆ ಮಾಡಲಿಲ್ಲ ಅಂತ ಹೇಳಲಿಲ್ಲ. ಪಾಪ ಮಾಡೋದಕ್ಕೆ ಸಂದರ್ಭಗಳು ಬಂದಾಗ, ಆ ಸಮಯ ಬಂದಾಗ ಪರಿಶುದ್ಧಾತ್ಮ ದೇವರ ಬೆಳಕು ನನ್ನ ಕತ್ತಲೆಯನ್ನು ತೋರಿಸ್ತದೆ, ಓಡಿಸ್ತದೆ. ನೀವು ನಿಮ್ಮ ಮನೆಯಲ್ಲಿ ಒಂದೊಂದು ಸಾರಿ ನೋಡಿರ್ಬೋದು ಅಲ್ವಾ, ಎಲ್ಲರೂ ಒಂದು ಕಡೆ ನೋಡಿರ್ಬೋದು. ನೀವು ಅಡುಗೆ ಮನೆಗೆ ಹೋದರೆ ರಾತ್ರಿ ಸುಮಾರು 2 ಗಂಟೆಗೆ ಏನೋ ಒಂದು ನೀರು ಕುಡಿಯೋಕ್ಕೆ ಹೋದರೆ, ರಾತ್ರಿ ನೀರು ಕುಡಿಬೇಕು ಅಂತ ಹೋಗಿ ಲೈಟ್ ಹಾಕ್ತಿರಲ್ಲ, ಒಂದೆರಡು ಜಿರಳೆಗಳೇನಾದರೂ ಅಲ್ಲಿ ಇದ್ರೆ ನಿಮ್ಮ ಮನೇಲಿ ಇದ್ರೆ, ನಾನು ಹೇಳ್ತಾ ಇದ್ದೀನಿ ಇದೆ ಅಂತ ಹೇಳ್ತಿಲ್ಲ, ಇದ್ರೆ ಲೈಟ್ ಹಾಕಿದ ತಕ್ಷಣ ಓಡೋಗ್ಬಿಡ್ತಾವೆ. ದೇ ಡೋಂಟ್ ಲೈಕ್ ಲೈಟ್, ದೇ ವಾಂಟ್ ಟು ಆಪರೇಟ್ ಇನ್ ಡಾರ್ಕ್ನೆಸ್. ಅದೇ ರೀತಿಯಾಗಿ ದುಷ್ಟ ಜನರು ಕೂಡ ಕತ್ತಲೆಯನ್ನು ಪ್ರೀತಿಸುವಂಥವರಾಗಿದ್ದಾರೆ. ಇವತ್ತು ಕತ್ತಲೆಯನ್ನು ಪ್ರೀತಿಸಿದ್ರೆ ಸರಿ ಹೋಗಲ್ಲ. ಯಾಕಂದ್ರೆ ಕತ್ತಲೆ ಗುಣಲಕ್ಷಣ ಏನು? ಕತ್ತಲೆ ಗುಣಲಕ್ಷಣ ಏನು? ಮೊದಲನೇದು ಏನು ತರ್ತದ ಅದು? ಅದು ಏನು ತರ್ತದಂದರೆ ನಾಚಿಕೆಯನ್ನು ತರ್ತದದು, ನಾಚಿಕೆಯನ್ನು ಉಂಟು ಮಾಡ್ತದದು. ಎರಡನೇದು ಭಯ ಹುಟ್ಟಿಸ್ತದೆ ರೀ. ಈ ಕತ್ತಲೆ ಭಯ ಹುಟ್ಟಿಸ್ತದೆ. ಆದಾಮ ಹವಳರು ಅವರು ಪಾಪ ಮಾಡಿದ ತಕ್ಷಣ ಅವರು ದೇವರನ್ನು ಎದುರುಗೊಳ್ಳಲಿಲ್ಲ, ಧೈರ್ಯವಾಗಿ ಆ ಬೆಳಕಿನ ಹತ್ರ ಓಡಿ ಬರಲಿಲ್ಲ. ಆದರೆ ಒಂದು ಮರದ ಹಿಂದೆ ಅಡಗಿಕೊಂಡ್ರೆ ಅಂದ್ಬಿಟ್ಟು ನಾವು ನೋಡ್ತೀವಿ, ಬಚ್ಚಿಕೊಂಡ್ರೆ ಅಂದ್ಬಿಟ್ಟು ನಾವು ನೋಡ್ತೇವೆ. ಯಾಕೆ ಬಚ್ಚಿಕೊಂಡ್ರು ಅಂತಂದರೆ ಅವ್ರಿಗೆ ಹೃದಯದಲ್ಲಿ ಭಯ ಪ್ರಾರಂಭ ಆಯಿತು. ಹಾಗಾದರೆ ಪಾಪದಿಂದ ಬರುವಂಥ ಈ ಕತ್ತಲೆಯಿಂದ ಬರುವಂಥ ಈ ಭಯ ನೋಡಬೇಕಾಗಿದ್ರೆ ಇವತ್ತು ಮನುಷ್ಯನನ್ನು ಕಾಡ್ತದೆ. ಅದು ನಾವು ಒಪ್ಕೊಳ್ತೀವೋ ಇಲ್ವೋ ಅದು ಬೇರೆ ವಿಷಯ. ಆದರೆ ಸತ್ಯವೇದ ನೇರವಾಗಿ ನಮ್ಮೊಂದಿಗೆ ಮಾತನಾಡ್ತಾ ಇದ್ದೀವಿ, ಕರ್ತನು ನೇರವಾಗಿ ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ನಿನ್ನ ಕತ್ತಲೆ ಜೀವಿತವನ್ನು ಬಿಟ್ಟು ದೇವರ ಬಳಿಗೆ ಬರುವಾಗ ನೀನು ಆ ಬೆಳಕನ್ನು ಹೊಂದಿಕೊಂಡು ಆದಿಯಲ್ಲಿ ಬೆಳಕಾಗಲಿ ಅಂದನಲ್ಲ ಕರ್ತನು, ಆ ಬೆಳಕನ್ನು ಆ ಸುವಾರ್ತೆಯ ಬೆಳಕನ್ನು ನಿನಗೆ ಕೊಟ್ಟು ನಿನ್ನನ್ನು ರಕ್ಷಿಸಿ ರಕ್ಷಣೆ ಮಾರ್ಗದಲ್ಲಿ ನಡೆಸಿ ಆ ನಾಚಿಕೆತನ ಹೋಗಿಸಿ ಭಯಗಳಿಂದ ಬಿಡಿಸಿ ಕರ್ತನು ನಿನ್ನನ್ನು ಧೈರ್ಯಗೊಳಿಸ್ತಾನೆ. ಯಾಕಂದರೆ ನಮಗೆ ಏನೋ ಯಾವ ಆತ್ಮವನ್ನು ಕೊಟ್ಟಿಲ್ಲ ಅಂತ, ನಮಗೆ ಹೇಳಿತನದ ಆತ್ಮವನ್ನು ಕೊಟ್ಟಿಲ್ಲ. ಯಾಕಂದರೆ ಆತನು ಬಲ ಪ್ರೀತಿ ಶಿಕ್ಷಣದ ಆತ್ಮವೇ ಹೊರತಾಗಿ ನಮಗೆ ದೇವರು ಹೇಡಿತನದ ಆತ್ಮವನ್ನು ದಯಪಾಲಿಸಿಲ್ಲ, ನಮಗೆ ಕೊಟ್ಟಿಲ್ಲ ಕರ್ತನು. ಇವತ್ತು ಯೇಸು ಸ್ವಾಮಿಯನ್ನು ನಂಬಿದರೆ ನೀನು ತಲೆ ಎತ್ತಿ ಜೀವಿಸ್ಬೋದು, ಬೆಳಕಿನ ಮಗುವಾಗಿ ನೀನು ಜೀವಿಸ್ಬೋದು. ಹಾಗಾದರೆ ಮೊದಲನೇ ದಿವಸ ಯಾವುದು ಸೃಷ್ಟಿಯ ಈ ಒಂದು 6 ದಿವಸಗಳಲ್ಲಿ ಸೃಷ್ಟಿಯಲ್ಲಿ ಮೊದಲನೇ ದಿವಸ ದೇವರು ಬೆಳಕಾಗಲಿ ಅಂದ, ಬೆಳಕುಂಟಾಯ್ತು ಅಂದ್ಬಿಟ್ಟು ನಾವು ನೋಡ್ತೇವೆ. ಹಾಗಾದರೆ ನಿನ್ನ ನಾಚಿಕೆತನ ಹೋಗ್ಬೇಕು, ನಾಚಿಕೆಟ್ತನ ಹೋಗ್ಬೇಕು ಅಂತಂದರೆ, ನಿನ್ನ ಭಯಗಳು ಹೋಗ್ಬೇಕು ಅಂತಂದರೆ ಈ ಬೆಳಕಿಗೆ ನೀನು ಓಡಿ ಬಾ. ಕರ್ತನು ನಿನ್ನ ಆಶೀರ್ವದಿಸ್ತಾನೆ. ಮತ್ತು ನಮ್ಮನ್ನೇ ನಾವು ಮೋಸ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ನಮ್ಮನ್ನು ನಾವೇ ಮೋಸ ಮಾಡಿಕೊಳ್ಳುವಂಥದ್ದಿದೆ. ನಮ್ಮನ್ನು ನಾವು ಮೋಸ ಮಾಡಿಕೊಂಡು ಏನು ಮಾಡ್ತೀವಿ ಅಂತಂದರೆ, ಕತ್ತಲೆ ಜೀವಿತದಲ್ಲಿ ಜೀವಿಸುವಾಗ ಸೈತಾನ ಏನು ಮಾಡ್ತಾನೆ, ಆ ಪಾಪವು ನಮ್ಮನ್ನು ಆಳ್ತದಂತೆ. ರೋಮಾಪುರದವರು ಬರೆದ ಪತ್ರದಲ್ಲಿ ಭಾಳ ಕ್ಲಿಯರಾಗಿ ಬರೆಯಲ್ಪಟ್ಟಿದೆ. ಎಲ್ಲ ಓದೋದಕ್ಕೆ ಆಗೋದಿಲ್ಲ. ಈಗ 6ನೇ ಅಧ್ಯಾಯ 16-18 ಓದಿದ್ರೆ ಗೊತ್ತಾಗ್ತದೆ, ಆ ಪಾಪವು ಯಜಮಾನನಾಗಿ ಆಳ್ತದಂತೆ. ಪಾಪವು ಯಜಮಾನನಾಗಿ ಆಳುವಂಥ ಸಮಯದಲ್ಲಿ ಆಳು ಯಾವಾಗಲೂ ಯಜಮಾನನಿಗೆ ಒಪ್ಪಿ ಬಾಳಬೇಕು, ಯಜಮಾನನ ಮಾತು ಕೇಳಬೇಕಾಗ್ತದೆ. ಹಾಗಾದರೆ ದೇರ್ ಮಸ್ಟ್ ಬಿ ಅ ಶಿಫ್ಟ್ ಇನ್ ಆರ್ಡರ್ ಆಫ್ ದಿಸ್ ಲೀಡರ್ಶಿಪ್. ಆ ಯಜಮಾನನು ಚೇಂಜ್ ಆಗಬೇಕು. ಪಾಪವನ್ನು ತ್ಯಜಿಸಿ ಪೂರ್ತಿಯಾಗಿ ಅದನ್ನು ತೊಳೆದು ನಿನ್ನನ್ನು ಶುದ್ಧಪಡಿಸುವಂಥ ಆ ಬೆಳಕಾಗಿರುವಂಥ ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿದ್ದಾನೆ. ಆಮೇಲೆ ಅಷ್ಟೇ ಅಲ್ಲ ನಾವು ಈಗ
ಏನೋ ಯೋಹಾನ್ ಬರೆಸುವಾರ್ತೆ ಇನ್ನೊಂದು ವಚನ ಓದಿಬಿಡೋಣ. ಯೋಹಾನ್ ಬರೆಸುವಾರ್ತೆ 12:35 ವಚನ ಓದಿಕೊಳ್ಳೋಣ. ಯೋಹಾನ 12:35 ವಚನ ಅದೇನು ತೋರಿಸ್ತದೆ ಅಂತಂದರೆ ಓದೋಣ. ಯೇಸು ಅವರಿಗೆ ಇನ್ನು ಸ್ವಲ್ಪ ಕಾಲವೇ ಬೆಳಕು ನಿಮ್ಮಲ್ಲಿ ಇರುತ್ತದೆ, ಕತ್ತಲೆಯು ನಿಮ್ಮನ್ನು ಮುಸುಕಿಕೊಳ್ಳದಂತೆ ಬೆಳಕು ನಿಮಗೆ ಇರುವಾಗಲೇ ಸಂಚಾರ ಮಾಡಿರಿ. ಕತ್ತಲೆಯಲ್ಲಿ ಸಂಚಾರ ಮಾಡುವವನಿಗೆ ತಾನು ಎಲ್ಲಿ ಹೋಗುತ್ತೇನೆಂದು ತಿಳಿಯದು. ಎಲ್ಲಿ ಹೋಗ್ತೇನೆ ಅಂತ ತಿಳಿಯಕ್ಕಾಗಲ್ಲ. ದಿಕ್ಕು ಕಾಣದೆ ಹೋಗುವಂಥದ್ದು ಕತ್ತಲೆಯಲ್ಲಿ. ಅದಕ್ಕೋಸ್ಕರನೇ ಏನು ಮಾಡಿದ್ರು ಏನು ಆಗ್ತಾ ಇಲ್ಲ, ವರ್ಕ್ ಆಗ್ತಾ ಇಲ್ಲ. ಯಾವ ಕೋರ್ಸ್ ತೊಗೊಂಡ್ರು, ಯಾವ ಸಬ್ಜೆಕ್ಟ್ ತೊಗೊಂಡ್ರು ಅದು ಕಷ್ಟ ಆಗ್ತಿದೆ. ಆರ್ಡಿನೆನ್ಸ್ ಇದೆ, ಎಷ್ಟೊಂದು ಸಬ್ಜೆಕ್ಟ್ಸ್ ಉಳಿದೋಗಿದೆ ಮಕ್ಕಳ ಜೀವಿತದಲ್ಲಿ. ಯಾವ ಬಿಸ್ನೆಸ್ಸಿಗೆ ಕೈ ಹಾಕಿದ್ರು ಕೂಡ ಅದರಲ್ಲಿ ಯಾವ ಸಫಲತೆ ಕಾಣ್ತಾ ಇಲ್ಲ. ಕಾರಣ ಇಷ್ಟೇನಂತಂದರೆ ಕತ್ತಲೆಯಲ್ಲಿ ಜೀವಿಸುವಾಗ ನಿನಗೆ ಯಾವ ದಿಕ್ಕು ಕಾಣೋದಿಲ್ಲ. ಸಂಚಾರ ಮಾಡುವಂಥ ಸಮಯದಲ್ಲಿ ಕತ್ತಲೆಯಲ್ಲಿ ಅದು ದೊಡ್ಡ ಸಮಸ್ಯೆಗೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಅದಕ್ಕೋಸ್ಕರ ಎಚ್ಚೆತ್ಕೊಳ್ಳೋಣ. ಈ ಕರ್ತನ ಬೆಳಕಿನಲ್ಲಿ ನಾವು ಓಡಿ ಬರೋಣ. ಕರ್ತನ ನಮ್ಮನ್ನು ಬಲಪಡಿಸ್ತಾನೆ. ಹಾಗಾದರೆ ಇವತ್ತು ಇಷ್ಟುವರೆಗೂ ಕತ್ತಲೆಯ ಒಂದು ಗುಣಲಕ್ಷಣವನ್ನು ನೋಡಿದ್ವಿ. ಏನಂತ ಮಾಡ್ತದೆ ಅದು? ನಾಚಿಕೆತನ ಹುಟ್ಟಿಸ್ತದೆ, ಭಯ ಹುಟ್ಟಿಸ್ತದೆ, ಮತ್ತು ನಮ್ಮನ್ನು ನಾವೇ ಮೋಸಪಡಿಸ್ಕೊಳ್ಳೋದು, ಸೆಲ್ಫ್ ಡಿಸೆಪ್ಷನ್ ಅಂತ ನೋಡ್ತಾ ಇದ್ದೀವಿ. ಅದನ್ನು ಕೂಡ ಮಾಡ್ತದೆ ಅದು. ಆಮೇಲೆ ನಾವು ಹೋಗ್ತಾ ಇರುವಂಥ ದಾರಿಯಲ್ಲಿ ಅದು ದಿಕ್ಕು ಕಾಣದೆ ಅಲ್ಲಿ ಇಲ್ಲಿ ಎಡವಿ ಕಷ್ಟಕ್ಕೆ ಒಳಗಾಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಆದರೆ ಇವತ್ತು ಬೆಳಕಿನ ಗುಣಲಕ್ಷಣಗಳನ್ನು ಕೂಡ ನಾವು ನೋಡಬೇಕು. ಬೆಳಕಿನ ಗುಣಲಕ್ಷಣ ನೀವು ಹೇಳ್ಬೋದು ಏನಂತಾನೆ, ಹಾಗಾದರೆ ಬೆಳಕಿಗೆ ಬಂದರೆ ಏನ್ರಿ ನಮಗೆ ಬೆನಿಫಿಟ್ಟು ಅಂತ. ಹಾಂ, ಏನು ಬೆನಿಫಿಟ್ಟು ನೋಡೋಣ. ಇವತ್ತು ಯೋಹಾನ್ ಬರೆಸುವಾರ್ತೆ 4:5 ವಚನಗಳನ್ನು ಓದಿಕೊಳ್ಳೋಣ. ಯೋಹಾನ್ ಬರೆಸುವಾರ್ತೆ 4:5 ವಚನಗಳನ್ನು ನಾವು ಓದಿಕೊಳ್ಳೋಣ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಬೆಳಕು ಏನು ಮಾಡ್ತದಂತಂದರೆ ಕತ್ತಲೆಯನ್ನು ಓಡಿಸ್ತದಂತೆ. ಬೆಳಕು ಕತ್ತಲೆಯನ್ನು ಓಡಿಸ್ತದಂತೆ. ಹಾಗಾದರೆ ಇವತ್ತು ನನ್ನ ನಿನ್ನ ಕತ್ತಲೆ ಜೀವಿತ ಹೋಗಬೇಕು ಅಂತಂದರೆ ಬೆಳಕು ಬರಬೇಕು ಆಟೋಮ್ಯಾಟಿಕ್ಕಾಗಿ. ನೋಡಿ ಕೇಳಿಸ್ಕೊಳ್ಳಿ, ನಾವು ಮನೆಗೆ ಹೋಗುವಂಥ ಟೈಮ್ನಲ್ಲಿ ರಾತ್ರಿ ಹೊತ್ತು ಕರೆಂಟ್ ಹೋಗಿದ್ರೆ, ಅದು ಕರೆಂಟ್ ಅಲ್ಲ, ನಾವು ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗ್ಬಿಟ್ಟಿರ್ತೀವಿ, ಲೈಟ್ ಹಾಕಿರಲ್ಲ ಮನೆಯಲ್ಲಿ ಫುಲ್ ಕತ್ತಲೆ ಇರ್ತದೆ. ಗೇಟ್ ತೆಗೆದು ನಿಧಾನಕ್ಕೆ ಹೋಗಿ ಬೀಗ ತೆಗೆದು ಫಸ್ಟ್ ಏನು ಮಾಡ್ತೀವಿ, ಸ್ವಿಚ್ ಹಾಕ್ತೀವಿ. ಸ್ವಿಚ್ ಹಾಕಿದ ತಕ್ಷಣ ಪಕ್ಕಂತ ಲೈಟ್ ಬರ್ತದೆ. ಆ ಲೈಟ್ ಬಂದ ತಕ್ಷಣ ಆಟೋಮೆಟಿಕ್ಕಾಗಿ ಕತ್ತಲೆ ಓಡಿ ಹೋಗ್ತದೆ. ಕತ್ತಲೆಯ ಒಂದು ಟಾರ್ಚ್ ಯಾರೂ ಮಾಡಿಲ್ಲ ಇವತ್ತು. ಕತ್ತಲೆ ಒಂದು ಬ್ಯಾಟ್ರಿ ಟಾರ್ಚ್ ಯಾರೂ ಮಾಡೋಕ್ಕಾಗಿಲ್ಲ ಇವತ್ತು. ಯಾಕಂದರೆ ಕತ್ತಲೆಯು ಬೆಳಕನ್ನು ಮುಸುಕಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಯೇಸು ಕ್ರಿಸ್ತನ ಆ ಬೆಳಕು ಎಷ್ಟು ಪ್ರಜ್ವಲಿಸ್ತದಂತಂದರೆ ನಿನ್ನ ಜೀವಿತದಲ್ಲಿರುವಂಥ ಕತ್ತಲೆಯನ್ನು ಓಡಿಸಿ ಪೂರ್ತಿಯಾಗಿ ಬೆಳಕು ಕೊಟ್ಟು ಬೆಳಕಿನ ಮಗನಾಗಿ ಮಗಳಾಗಿ ನಡೆಯುವಂತೆ ಕರ್ತನು ಕೃಪೆ ಕೊಡುವಂಥವನಾಗಿದ್ದಾನೆ. ಹಾಗಾದರೆ ಸೃಷ್ಟಿಯ ಮೊದಲನೇ ದಿವಸ ಉಂಟಾಗಿರುವಂಥದ್ದು ಪ್ರಿಯ ಸಹೋದರ ಸಹೋದರಿ ಆ ಬೆಳಕು, ಆ ಬೆಳಕಿನ ಕಡೆಗೆ ನಿನ್ನ ಹೆಜ್ಜೆ ಇರಲೇ. ಇನ್ನೊಂದೇನಾಗ್ತಂತಂದರೆ ಆ ಬೆಳಕು ನಮ್ಮನ್ನು ಅದು ತೋರಿಸ್ತದೆ, ನಾವೇನಾಗಿದ್ದೀವಿ ಅಂತ ತೋರಿಸ್ತದೆ. ನಮ್ಮ ಬೆಳಕಲ್ಲೇ ನಾವೊಂದು ಸಣ್ಣ ಬೆಳಕಿಟ್ಕೊಂಡ್ಬಿಟ್ಟು, ನಾವು ಸಣ್ಣದಾಗಿ ಒಂದು ಬೆಳಕಿಟ್ಕೊಂಡ್ಬಿಟ್ಟು ನಮ್ಮ ಬೆಳಕಿನಲ್ಲೇ ನಾವು ಎಲ್ಲ ಚೆನ್ನಾಗಿ ಕಾಣ್ತದೆ. ನಮ್ಮ ವಿಷಯದಲ್ಲಿ ನಾವು ಭಾಳ ಹೆಮ್ಮೆ ಪಟ್ಕೊಳ್ತೀವಿ, ನಾವೇ ಎಲ್ಲ ಸರಿ ಇದ್ದೇನೆ, ಏನು ಪ್ರಾಬ್ಲಮ್ ಇಲ್ಲ ನಮಗೆ, ಏನ್ರೀ ನಾವಂದ್ರೆ ಅಂತ ಅಂದ್ಕೊಂಡಿದ್ದೀರಾ ಅಲ್ವಾ? ನಮ್ಮ ಬೆಳಕು, ನಮ್ಮ ಸಣ್ಣ ಬೆಳಕುಗಳನ್ನೆಲ್ಲ ಅಲ್ಲಿಷ್ಟೇ ಇದ್ದುಬಿಟ್ರೆ ಸಾಕಾಗಲ್ಲ. ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ, ಅವನ ಹೆಸರು ಯೆಶಾಯನು ಅಂತ. 6 ಅವನ ಬರೆದಿರುವಂಥ ಗ್ರಂಥದಲ್ಲಿ 6 ಒಂದು ಘಟನೆ ನಡೀತದೆ. ಅರಸನಾಗಿರುವಂಥ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಈ ಯೆಶಾಯನು ಯಹೋವನನ್ನು ನೋಡಿದ. ಕಣ್ಣೆತ್ತಿ ನೋಡಿದಾಗ ಪರಲೋಕದ ದರ್ಶನ ಅವನಿಗಾಯಿತು. ಸಿಂಹಾಸನ ಮೇಲೆ ಕೂತಿರುವಂಥ ಯಹೋವನ ದರ್ಶನ ಆಯಿತು. ಸೆರಾಫಿಯರು ಅಂದರೆ ಸ್ಪೆಷಲ್ ಏಂಜಲ್ಸ್ ಅಂತ ನೋಡ್ತೀವಿ, ಅಂದರೆ ಈ ದೇವದೂತರು, ಅವ್ರೇನು ಮಾಡಿದ್ರು ಅಂತಂದರೆ ಒಬ್ರಿಗೊಬ್ರು ಕೂಗ್ತಾ ಇದ್ರು, ಸೇನಾಧೀಶ್ವರನಾದ ಯಹೋವನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾಗಿದ್ದಾನೆ ಅಂತ. ಈ ಬೆಳಕನ್ನು ಕಂಡುಕೊಂಡ ತಕ್ಷಣ
ಯೆಶಾಯನು ಏನಂದ ಅಂತಂದ್ರೆ, ಅಯ್ಯೋ ನನ್ನ ಗತಿಯನ್ನ ಏನ್ ಹೇಳಲಿ ಅಂತ ಅಂದ್ರೆ, ಪೂರ್ತಿ ಆ ಬೆಳಕು ಏನ್ ಮಾಡ್ತು ಅಂತಂದ್ರೆ, ಯೆಶಾಯನ ಹೃದಯವನ್ನ ಒಂದು ರೀತಿಯಲ್ಲಿ ಓಪನ್ ಮಾಡಿ ತೆರೆದು ಯೆಶಾಯನು ಆ ವ್ಯಕ್ತಿ ಏನಾಗಿದ್ದಾನೆಂದ್ಬಿಟ್ಟು ಅವನಿಗೆ ತೋರಿಸ್ತು. ಹಾಗಾದ್ರೆ ಬೆಳಕಿನ ಒಂದು ವಿಶೇಷವಾದ ಗುಣಲಕ್ಷಣ ಏನಂತಂದ್ರೆ, ಇಟ್ ರಿವೀಲ್ಸ್ ಹೂ ವಿ ಆರ್, ನಾವು ಏನಾಗಿದ್ದೀವಿ ಅಂತ ನಮ್ಮನ್ನು ತೋರಿಸ್ತದೆ. ಆ ಕತ್ತಲೆ ಜೀವಿತವನ್ನು ತೋರಿಸ್ತದೆ. ತೋರಿಸುವಾಗ ನಾವು ಸಿಟ್ಟುಕೊಳ್ಬಾರದು, ಏನಪ್ಪ ಇವರು ನಮ್ಮ ವಿಷಯದಲ್ಲಿ ಮಾತಾಡ್ತಾರೆ, ಯಾಕೆ ಪಾಪದ ವಿಷಯದಲ್ಲಿ ಮಾತಾಡಬೇಕು, ಯಾಕೆ ಹೀಗೆ ಹಂಗಂತೆಲ್ಲ. ಈ ಒಂದು ಆಸ್ಪದ ದೇವರು ಕೊಟ್ಟಿದ್ದಾನಂತ ಸಂತೋಷ ಪಡು. ಈ ಕಷ್ಟದ ದಿನಗಳಲ್ಲಿ, ಸಂಕಟದ ದಿನಗಳಲ್ಲಿ, ಕಾಯಿಲೆಯ ದಿನಗಳಲ್ಲಿ ಇವತ್ತು ಕರ್ತನ ಹತ್ರ ಓಡಿ ಬಂದರೆ ಕರ್ತನು ಈ ಬೆಳಕನ್ನು ನಿನಗೆ ಕೊಡುವವನಾಗಿದ್ದಾನೆ. ಯಾಕೆ ಗೊತ್ತೇನೆ, ಇನ್ನೊಂದು ಒಂದು ಒಳ್ಳೆ ಸುದ್ದಿ ಹೇಳ್ತಾ ಇದ್ದೀನಿ. ಏನಂತಂದರೆ, ನಾವು ಹೋಗ್ತಾ ಇರುವಂಥದ್ದು ಈ ಲೋಕದ ಪ್ರಯಾಣದಲ್ಲಿ ಫಸ್ಟ್ ಬರ್ತ್ಡೇ ಆಗ್ತದೆ, ಭಾಳ ವಿಜೃಂಭಣೆಯಿಂದ ಆಚರಿಸ್ತೇವೆ ಅಲ್ವಾ. ಆಮೇಲೆ ಸೆಕೆಂಡ್ ಬರ್ತ್ಡೇ ಆಗ್ತದೆ, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಆಮೇಲೆ 50th ಆಗ್ತದೆ, 50, 60, 70 ಅಲ್ವಾ. ಆಮೇಲೆ ಒಂದು ಕೈಯಲ್ಲಿ ಕೋಲೋ ಅಥವಾ ವಾಕರೋ ಅಲ್ವಾ, ಕೊನೆ ಕೆಲವ್ರಿಗೆ ವೀಲ್ಚೇರ್ ಇರ್ತದೆ. ಆದರೆ ವಿಶ್ವಾಸ ಇರ್ತಾನೆ, ಬೆಳಕನ್ನು ಹೊಂದಿಕೊಂಡಿರ್ತಾರೆ. ಬೆಳಕು ಹೊಂದಿಕೊಂಡ ಮೇಲೂ ಕೂಡ ಅವರು ಒಂದು ದಿವಸ ಸಾಯಬೇಕು, ಯಾಕಂದರೆ ದೇವರ ಆಜ್ಞೆ ಆಗಿದೆ, ಅದು ದೇವರ ನಿಯಮ, ಅದು ಒಂದು ದಿವಸ ಮನುಷ್ಯನು ಸಾಯಬೇಕು. ಈ ಲೋಕದಲ್ಲಿ ಪ್ರಾಣ ಬಿಟ್ಟಮೇಲೆ ಆ ವಿಶ್ವಾಸಿಗೆ ಒಂದು ದೊಡ್ಡ ನಿರೀಕ್ಷೆ ಏನಂತಂದರೆ, ಅವನು ಕೂಡ ಒಂದು ಸ್ಥಳಕ್ಕೆ ಹೋಗ್ತಿರುವಂಥ ಸಮಯದಲ್ಲಿ ಅಲ್ಲಿ ಒಂದು ದೊಡ್ಡ ಬೆಳಕನ್ನು ಅವನು ಕಾಣೋದಕ್ಕೆ ಹೋಗ್ತಾ ಇದ್ದಾನೆ. ಪರಲೋಕಕ್ಕೆ ಅವನು ಹೋಗುವಂಥವನಾಗಿದ್ದಾನೆ. ಪ್ರಕಟಣೆ 21 ಅಧ್ಯಾಯದಲ್ಲಿ ನಾವು ನೋಡುವಾಗ ಅವನು ಹೋದ ಅಲ್ಲಿರುವಂಥ ಒಂದು ಪಟ್ಟಣವನ್ನು ನೋಡುವಾಗ, ಚಚ್ಚೌಕಾಗಿರುವಂಥ ಪಟ್ಟಣ ಅದು. ಹಳೆ ಒಡಂಬಡಿಕೆಯಲ್ಲಿ ಕೂಡ ಒಂದು ದೇವಾಲಯ ಇತ್ತು, ಆ ದೇವಾಲಯ ಇತ್ತು, ದೇವದರ್ಶನದ ಗುಡಾರ ಇತ್ತು ಯಹೂದ್ಯರಿಗೆ. ಅಲ್ಲಿರುವಂಥ ಮಹಾಪರಿಶುದ್ಧವಾದ ಸ್ಥಳ, ಅಗಲ ಎತ್ತರ, ಅಗಲ ಉದ್ದ ಮತ್ತು ಎತ್ತರ ಅಷ್ಟೇ ಇತ್ತು. ಅದೇ ರೀತಿಯಾಗಿ, ಅದೇ ಒಂದು ಕ್ಯೂಬ್ ಇದೆಯಲ್ಲ, ಅದೇ ರೀತಿಯಾಗಿ ಹೊಸ ಯೆರೂಸಲೇಮ್ ಕೂಡ ಒಂದು ಕ್ಯೂಬ್ ಆಗಿದೆ. ಅದರ ಉದ್ದ ಮತ್ತು ಅಡ್ಡ ಅಳತೆ ಮತ್ತು ಎತ್ತರ ಅಳತೆ ಅಷ್ಟೇ ಆಗಿತ್ತು. ಸುಮಾರು 2,200 ಅಂತೆ ನಾವು ನೋಡ್ತಾ ಇದ್ದೀವಿ. ಉದ್ದ, ಅಗಲ 2,500 ಎತ್ತರ ಅಂತೆ. ಅಂತ ದೊಡ್ಡ ಆ ಕ್ಯೂಬ್ನಲ್ಲಿ ಆ ಪಟ್ಟಣಕ್ಕೆ ಸೂರ್ಯನ ಬೆಳಕಾಗಲಿ ಚಂದ್ರನ ಬೆಳಕಾಗಲಿ ಬೇಕಾಗಿರಲಿಲ್ಲ. 21 ಪ್ರಕಟಣೆ ಗ್ರಂಥ 21:23 ನಾವು ಏನು ನೋಡ್ತೇವೆ, ಯಾರು ಇದಕ್ಕೆ ಬೆಳಕಾಗಿದ್ದಾರೆ? ಪಟ್ಟಣಕ್ಕೆ ಬೆಳಕನ್ನು ಕೊಡುವುದಕ್ಕಾಗಿ ಸೂರ್ಯನಾಗಲಿ ಚಂದ್ರನಾಗಲಿ ಬೇಕಾಗಿಲ್ಲ, ಅದಕ್ಕೆ ದೇವರ ಪ್ರಭಾವವೇ ಬೆಳಕನ್ನು ಕೊಟ್ಟಿತು. ಯಜ್ಞದ ಕುರಿಯಾದ ಆತನೇ ಅದರ ದೀಪವು. ನೋಡಿ ಎಷ್ಟು ಚೆನ್ನಾಗಿದೆ, ದೇವರ ಪ್ರಭಾವವೇ ಅದಕ್ಕೆ ಬೆಳಕು ಕೊಟ್ಟಿತ್ತು. ಆದಿಕಾಂಡ ಮೊದಲನೇ ಪುಸ್ತಕ, ಪ್ರಕಟಣೆ ಗ್ರಂಥ ಕೊನೆ ಪುಸ್ತಕ, 66 ಪುಸ್ತಕಗಳಲ್ಲಿ. ಹಾಗಾದರೆ ಮೊದಲನೇ ಪುಸ್ತಕದಲ್ಲಿ ಬಂದಿರುವಂಥ ಬೆಳಕನ್ನು ನೋಡಬೇಕಾ, ದೇವರ ಪ್ರಭಾವದಿಂದ ಉಂಟಾಗಿರುವಂಥ, ದೇವರ ಬಾಯಿ ಮಾತಿನಿಂದ ಉಂಟಾಗಿರುವಂಥ ಮಹಾ ಬೆಳಕನ್ನು ನೋಡಬೇಕಾಗಿದ್ರೆ, ಅದು ಕಂಟಿನ್ಯೂ ಆಗಿ ತನ್ನ ಭಕ್ತರ ಮಧ್ಯದಲ್ಲಿ, ಅದು ಕಂಟಿನ್ಯೂ ಆಗಿ ಹಳೆ ಉಡಂಬಡಿಕೆ ಭಕ್ತರ ಮುಖಾಂತರ ಇಸ್ರೇಲರಲ್ಲಿ ಕಂಟಿನ್ಯೂ ಆಗಿ ಹಾಗೆ ಮುಂದುವರಿಸಲ್ಪಟ್ಟು ವಿಶ್ವಾಸಿಗಳ ಮಧ್ಯದಲ್ಲಿ ಇವತ್ತು ಸಭೆ ಕಾಲದಲ್ಲಿ ಆ ಬೆಳಕನ್ನು ದೇವರು ಇಟ್ಟು ಕತ್ತಲೆಯನ್ನು ಹೋಗಲಾಡಿಸಿ, ನಿನ್ನ ಕತ್ತಲೆಯನ್ನು ಹೋಗಲಾಡಿಸಿದ್ದಾನೆ. ಆತನನ್ನು ನಂಬಿದ್ರೆ ನೀನು ನಿತ್ಯ ನರಕಕ್ಕೆ, ನಿತ್ಯ ಒಂದು ಕತ್ತಲೆಗೆ ನೀನು ದಾಟಿ ಹೋಗೋದಿಲ್ಲ. ನೀನು ಯೇಸುವನ ಅಂಗೀಕಾರ ಮಾಡಿಕೊಂಡಿರುವ ಕಾಣುವಾಗೆ ನೀನು ಆ ಬೆಳಕಿಗೆ, ಮಹಾ ಬೆಳಕಿಗೆ ನೀನು ಹೋಗುವವನಾಗಿದ್ದಿ. ಯಾಕಂತಂದ್ರೆ ದೇವ್ರ ವಾಕ್ಯದಲ್ಲಿ ನಾವು ನೋಡಿದ್ದೀವಿ. ಈಗ ತಾನೇ ನನ್ನ ಮಾತುಗಳಲ್ಲ ಇದು, ದೇವ್ರ ವಾಕ್ಯದಲ್ಲಿ ಬರೆದಿರುವುದನ್ನು ನಾನು ನಿಮ್ಮೊಂದಿಗೆ ನಾನು ಬೋಧನೆಕ್ಕಿಂತ ಹಂಚಿಕೊಳ್ತಾ ಇದ್ದೇನೆ. ಪ್ರಿಯ ಸಹೋದರ ಸಹೋದರಿ, ಹಂಚಿಕೊಳ್ತಾ ಇದ್ದೇನೆ, ನಾನು ಓದಿದ್ದನ್ನು ತಿಳಿದಿದ್ದನ್ನು ಹಂಚಿಕೊಳ್ತಾ ಇದ್ದೇನೆ. ಆ ಪಟ್ಟಣಕ್ಕೆ ಸೂರ್ಯನಾಗಲಿ ಚಂದ್ರನಾಗಲಿ ಬೆಳಕು ಕೊಡುವಂಥದ್ದು ಅವಶ್ಯಕತೆ ಇರಲಿಲ್ಲ. ಅದು ಈ ಪ್ರಪಂಚಕ್ಕೆ ಸಂಬಂಧಪಟ್ಟಿರುವಂಥದ್ದು, ಪರಲೋಕಕ್ಕೆ ಸಂಬಂಧಪಟ್ಟಿರುವಂಥದ್ದು. ದೇವರ ಪ್ರಭಾವವೇ ಅದಕ್ಕೆ ಬೆಳಕು ಕೊಡ್ತಾ ಇತ್ತು, ಮತ್ತು ಯೇಸು ಕ್ರಿಸ್ತನು ಅದಕ್ಕೆ ದೀಪವಾಗಿದ್ದಾನೆ. ಈ ಯೇಸು ಕ್ರಿಸ್ತನನ್ನು ದೀಪವಾಗಿ ನಾವು ಇವತ್ತು ಸ್ವೀಕರಿಸ್ರಿ, ಬೆಳಕಾಗಿ ನಾವು ಸ್ವೀಕರಿಸಿದ್ರೆ ನಮ್ಮ ಕಷ್ಟ ಸಂಕಟಗಳಲ್ಲಿ, ನಮ್ಮ ಬೇನೆ ಬೇಸರಿಕೆಗಳ ನಿಜವಾಗ್ಲೂ ಕರ್ತನು ವಿಶೇಷವಾದ ಕಾರ್ಯವನ್ನು ಆತನು ಮಾಡಲಿಕ್ಕಿದ್ದಾನೆ. ಇವತ್ತು ನಾವು ಆತನೊಂದಿಗೆ ನಡೆಯುವಂತೆ ದೇವರು ಇವತ್ತು ನಮ್ಮ ಕೃಪೆಯನ್ನು ಕೊಟ್ಟು ನಡೆಸಬೇಕು. ಆತನೊಂದಿಗೆ ನಡೆಯುವಾಗ ಎಂತೆಂಥ ಆಶೀರ್ವಾದಗಳು ಉಂಟಾಗ್ತೇವಂತ ನಾನು ದೇವ್ರ ಚಿತ್ತವಾದರೆ
ಬರೋ ಸಾರಿ ನಾನು ಇದನ್ನು ಕಂಟಿನ್ಯೂ ಮಾಡ್ತೇನೆ ಈ ಆರು ದಿನಗಳಲ್ಲ ಏಳು ದಿನಗಳ ವಿಷಯದಲ್ಲಿ ನಾನು ಮಾತನಾಡ್ತೇನೆ ಈ ಏಳು ದಿನಗಳಲ್ಲಿ ನಡೆದಿರುವಂಥ ಈ ಘಟನೆ ಯಾವ ರೀತಿಯಾಗಿ ನಡೀತದೆ ಮೊದಲು ಬೆಳಕು ಮತ್ತು ಎರಡನೇ ದಿವಸ ಮೂರನೇ ದಿವಸ ನಾಲ್ಕು ಐದು ಆರು ದಿವಸಗಳಲ್ಲಿ ಯಾವ ರೀತಿಯಾಗಿ ಏನು ಸೃಷ್ಟಿಯಾಯಿತು ಮತ್ತು ಏಳನೇ ದಿವಸದಲ್ಲಿ ದೇವರು ಹೇಗೆ ವಿಶ್ರಮಿಸಿಕೊಂಡಂದ್ಬಿಟ್ಟು ಆ ವಿಶ್ರಮದ ವಿಷಯದಲ್ಲಿ ಕೂಡ ನಾನು ಮಾತನಾಡಲಿಕ್ಕಿದ್ದೇನೆ. ದಯವಿಟ್ಟು ಅದಕ್ಕೋಸ್ಕರ ಇದು ಮೋಸ್ಟ್ಲಿ ಸೆವೆನ್ ಪಾರ್ಟ್ ಸೀರೀಸ್ ಆಗ್ಬೋದು ಇದು. ಅದಕ್ಕೋಸ್ಕರ ಈ ಸಾರಿ ನೀವು ನೋಡಿರುವಂಥ ಈ ಒಂದು ಭಾಗದಿಂದ ಇದನ್ನು ಜ್ಞಾಪಕ ಇಟ್ಕೊಳ್ರಿ. ಇದು ಹೇಗೋ ಯೂಟ್ಯೂಬ್ ಮೇಲೆ ಇರ್ತದೆ, ನೀವು ಸಲ ಸಲ ಹೋಗಿ ನೋಡ್ಕೋಬೋದು ಮತ್ತು ವಚನಗಳನ್ನು ಕೂಡ ನೀವು ಬರ್ಕೊಳ್ಬೋದು, ಅದನ್ನು ಕೂಡ ನೀವು ಅಧ್ಯಯನ ಮಾಡ್ಬೋದು. ಆದರೆ ಪ್ರಿಯ ಸಹೋದರ ಸಹೋದರಿ, ಇದನ್ನು ಈ ವಾಕ್ಯವನ್ನು ನಾವು ಇಲ್ಲಿಂದ ಸಾರುವಾಗ ನಿಮ್ಮ ಮನೆಗಳಲ್ಲಿ ಕೇಳಿಸ್ತಾ ಇದೆ, ನಿಮ್ಮ ಸೆಲ್ ಫೋನಲ್ಲಿ ನೋಡ್ತಾ ಇದ್ದೀರಿ, ಟಿವಿನಲ್ಲಿ ನೋಡ್ತಿರ್ಬೋದು, ಏನಾದರೂ ಇರ್ಬೋದು. ಆದರೆ ನಿನ್ನ ಫ್ರೆಂಡ್ಸಿಗೆ ಕೂಡ ಇದನ್ನೊಂದು ಲಿಂಕ್ ಕಳಿಸಿದ್ರೆ ಅವರು ಕೂಡ ಆಶೀರ್ವಾದ ಹೊಂತಾರೆ. ಅದಕ್ಕೋಸ್ಕರ ನಾನು ಕೇಳ್ಕೊಳ್ತೇನೆ ನಿಮ್ಮನ್ನು, ನೀವು ಕಳಿಸ್ಬೇಕಾದ್ರೆ ನೀವು ಕಳಿಸುವಾಗ ನಿಮ್ಮ ಸ್ವಂತದವರು ಕೂಡ ಕೇಳಿಸಿಕೊಂಡು ಅವರು ಕೂಡ ಆ ಬೆಳಕನ್ನು ಹೊಂದಿಕೊಳ್ಳುವಂತೆ ದೇವರು ಅವರಿಗೆ ಸಹಾಯ ಮಾಡ್ತಾನೆ. ಈ ಬೆಳಕು ಇವತ್ತು ನಿನ್ನದಾಗಲಿ, ಬೆಳಕಾಗಲಿ ಎಂದ ದೇವರು ಇವತ್ತು ನಿನ್ನ ಕರ್ತನ ಒಡೆಯನಾಗಲಿ. ಕತ್ತಲೆ ಜೀವಿತ ಹೋಗಿ ಎಲ್ಲ ನೂತನ ಆಗಲಿ, ಹಳೆದು ಹೋಗಲಿ ಎಲ್ಲ ನೂತನ ಆಗಲಿ. ಕರ್ತನು ನಿನ್ನನ್ನು ಆಶೀರ್ವದಿಸಲಿ, ಕರ್ತನು ನಿನ್ನನ್ನು ಬಲಪಡಿಸಲಿ. ಪ್ರಿಯ ಸಹೋದರ ಸಹೋದರಿ, ನಿಮ್ಗೆ ಗೊತ್ತಾ, ನಾವು ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ಸಭೆಗಳಲ್ಲಿ ನಾವು ಅಲ್ಲಲ್ಲಿ ಭೇಟಿಯಾದಾಗ ಮಾತಾಡಿಕೊಳ್ಳುವಂಥದ್ದು ಇಷ್ಟೇ ಏನಂತಂದರೆ ಎಷ್ಟೋ ಜನ ಸಾಯ್ತಾ ಇದ್ದಾರೆ ಪಾ, ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಆ ಕಡೆ ಈ ಕಡೆ ನೋಡಿದ್ರೆ ಎಷ್ಟೋ ಜನ ಅವರು ದಿಕ್ಕಿಲ್ಲದೆ ಹೋಗಿದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಪ್ರಾರ್ಥನೆ ಮಾಡಿರಿ ಅಂದಾಗ ನಮ್ಮ ಸಭೆಯವರು, ನಮ್ಮ ಪ್ರಾರ್ಥನೆ ತಂಡದವರು, ಸಹೋದರಿಯವರು ಎಲ್ಲರೂ ಸೇರಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಪ್ರಿಯ ಸಹೋದರ ಸಹೋದರಿ, ತೆರೆ ಮೇಲೆ ಕಾಣುವಂಥ ಇದಾದ್ಮೇಲೆ ತೆರೆ ಮೇಲೆ ಕಾಣುವಂಥ ಆ ಫೋನ್ಗೆ, ಆ ಟೆಲಿಫೋನ್ ನಂಬರ್ಸ್ಗೆ ಫೋನ್ ಮಾಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ನಿಮ್ಮ ಕಷ್ಟದಲ್ಲಿ ನಾವು ಸಹಾಯ ಮಾಡಬೇಕು ಅಥವಾ ಪ್ರಾರ್ಥನೆ ಸಹಾಯ ಮಾಡಬೇಕು ಅಂತ ನಮಗೆ ಇಷ್ಟ ಇದೆ. ನಿಮಗೋಸ್ಕರ ನಾವು ದೇವರಲ್ಲಿ ಬೇಡಿಕೊಳ್ತೇವೆ. ದೇವರು ನಿಮ್ಮನ್ನು, ನಿಮ್ಮ ಸ್ವಂತದವ್ರನ್ನ ಮುಟ್ಲಿ ಅಂತ ಕರ್ತನನ್ನು ನಾವು ಬೇಡಿಕೊಳ್ಳುವಂಥವರಾಗಿದ್ದೇವೆ. ನಿಮ್ಮನ್ನು ಹೆಚ್ಚಾಗಿ ನಾವು ಪ್ರೀತಿ ಮಾಡ್ತೇವೆ. ಕರ್ತನು ನಿಮ್ಮನ್ನು ಪ್ರೀತಿ ಮಾಡಿದ್ದಾನೆ, ನೀನು ಆತನ ಸೃಷ್ಟಿಯಾಗಿದ್ದಿ, ದೇವರು ನಿನ್ನನ್ನು ಕೈಯಲ್ಲಿ ಎತ್ತಿಕೊಂಡಿದ್ದಾನೆ. ಕರ್ತನು ನಿನ್ನನ್ನು ಆಶೀರ್ವದಿಸ್ತಾನೆ, ಬಲಪಡಿಸ್ತಾನೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಿಕೊಡಲಿ. ಬೆಳಕಾಗಲಿ ಅಂದ ದೇವರು ಇವತ್ತು ನಿನ್ನಲ್ಲಿ ಬೆಳಕು ಉಂಟು ಮಾಡಿ ನಿನ್ನ ಕತ್ತಲೆ ಜೀವಿತವನ್ನು ಓಡಿಸಲಿ ಅಂತ ನನ್ನ ಪ್ರಾರ್ಥನೆಯಾಗಿದೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆ, ದಿನಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಬೆಳಕನ್ನು ಉಂಟು ಮಾಡಿರುವಂಥ ಕರ್ತನೆ, ಎಂದಿಗೂ ಸ್ವಿಚ್ ಆಫ್ ಆಗದೇ ಇರುವಂಥ ಬೆಳಕು ಕರ್ತನೆ, ಇದಕ್ಕಾಗಿ ನಿನಗೆ ಸ್ತೋತ್ರ ದೇವ. ಇವತ್ತು ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ನೀನು ಅದನ್ನೇ ಅಪೇಕ್ಷೆ ಪಡ್ತಿ. ನಿನ್ನ ಜೀವಿತದ ಕತ್ತಲೆ ಹೋಗಿ ನನ್ನ ಬೆಳಕು ನಾನು ಕೊಡ್ತೇನೆ, ನಾನೇ ಬಂದು ಬೆಳಕಾಗ್ತೇನೆ ನಿನಗಂತ ಹೇಳ್ತಾ ಇದ್ದೀನಿ, ಇದಕ್ಕಾಗಿ ಸ್ತೋತ್ರ. ಇವತ್ತು ನಮ್ಮನ್ನು ಬಲಪಡಿಸಿದ್ದಿ, ಮಾತನಾಡಿದ್ದಿ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕಷ್ಟ ಸಂಕಟದಲ್ಲಿ ಭಯಂಕರವಾದ ಕಾಯಿಲೆಗಳಲ್ಲಿ ಇರುವಂಥ ಪ್ರಿಯರ್ಗಾನ ಬೇಡಿಕೊಳ್ಳುತ್ತೇನೆ. ಒಬ್ಬೊಬ್ಬ ನೀನು ಕರುಣಿಸು, ಆಶೀರ್ವದಿಸು, ಮತ್ತು ಮುಖ್ಯವಾಗಿ ಗುಣಪಡಿಸಿ ವಾಪಸ್ ಮನೆಗೆ ಕರ್ಕೊಂಡು ಬಾ ಕರ್ತನೆ. ಎಷ್ಟೋ ಜನರು ದಿಕ್ಕಿಲ್ಲದೆ ಹೋಗಿದ್ದಾರೆ ಕರ್ತನೆ, ಸಹಾಯ ಮಾಡಪ್ಪ, ಬಲಪಡಿಸು. ಆರ್ಥಿಕ ಪರಿಸ್ಥಿತಿ ಇದೆ ಕರ್ತನೆ, ಎಷ್ಟೋ ಭಯಂಕರವಾದ ಘಟನೆಗಳು ನಡೀತಾ ಇದೆಯಪ್ಪ, ಇದರಿಂದ ಬಿಡಿಸ್ಬೇಕೆಂದು ಬೇಡಿಕೊಳ್ಳುತ್ತೇನೆ. ಇವತ್ತು ನಮ್ಮ ಪಟ್ಟಣವನ್ನು, ನಮ್ಮ ಜನರನ್ನು, ನಮ್ಮ ರಾಜ್ಯವನ್ನು, ರಾಷ್ಟ್ರವನ್ನು, ಪ್ರಪಂಚವನ್ನು ನೀನು ಕರುಣಿಸು ದೇವರೇ ಅಂತ ಬೇಡಿಕೊಳ್ತಾ ಇದ್ದೇನೆ. ಸಹಾಯ ಮಾಡು. ಈ ವೈರಸ್ ಕರ್ತೀನಿ, ವೈರಾಣು ಹೋಗುವಂತೆ ಕೃಪೆ ಕೊಟ್ಟು ನಡೆಸು. ಹೇಗೂ ನೀನು ಒಂದು ಮಾತನ್ನು ಹೇಳಿ ನಿನ್ನ ಗುಣಪಡಿಸಿ ಮಹಿಮೆ ಹೊಂದಬೇಕೆಂದು ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ಸರಿಸ್ತೇವೆ. ಬಲಪಡಿಸು, ಆಶೀರ್ವದಿಸು. ಏಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಬೇಡಿದ್ದು ನಮ್ಮ ತಂದೆ, ಆಮೆನ್. I don't know.
ಕರ್ತನಲ್ಲಿ ಪ್ರಿಯ ದೇವಜನರೇ ಸಂದೇಶ ಕೇಳಿದಿರಿ ಕತ್ತಲೆಯಲ್ಲಿ ಬೆಳಕಾಗಲಿ ಎಂದು ಹೇಳಿದ ದೇವರು ಈ ಹೊತ್ತು ನಿಮ್ಮ ಕತ್ತಲಾದ ಬಾಳಿನಲ್ಲಿ ನಿಮ್ಮ ಮಕ್ಕಳ ಭವಿಷ್ಯವ ಭಯದಲ್ಲಿ ನೀವಿರುವಾಗ ನಿಮ್ಮ ಹೃದಯದಲ್ಲಿ ನಿಮ್ಮ ಬದುಕಿನಲ್ಲಿ ಆತನ ಭರವಸೆಯ ಜ್ಯೋತಿ ಬೆಳಗಲಿ ಕೀರ್ತನೆ 112 ರಲ್ಲಿ ಹೀಗೆ ಹೇಳಲ್ಪಟ್ಟಿದೆ ನೀತಿವಂತರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುತ್ತದೆ ಆಮೆನ್ ಆಮೆನ್ ನನ್ನ ಪ್ರಿಯ ಸಹೋದರ ಸಹೋದರಿ ಹೌದು ಈ ಹೊತ್ತು ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜನರು ನಮ್ಮ ಸ್ವಂತದವರು ಕತ್ತಲೆಯಲ್ಲಿ ದಾಟಿ ಹೋಗ್ತಾ ಇದ್ದಾರೆ ಆದರೆ ಕ್ರಿಸ್ತನ ಸುವಾರ್ತೆಯ ಪ್ರಕಾಶವು ನಿಮ್ಮ ಹೃದಯಗಳಲ್ಲಿ ಉದಯವಾಗಲಿ ದೇವರು ತನ್ನ ಬೆಳಕನ್ನು ನಿಮ್ಮಲ್ಲಿ ಬೆಳಗಿಸಿ ನಿಮ್ಮ ಜೀವನವನ್ನು ನಿಮ್ಮ ಜೀವನದ ದಾರಿಯನ್ನು ಭವಿಷ್ಯದ ದಾರಿಯನ್ನು ಬೆಳಗಿಸಲಿ ಎನ್ನುವುದು ನಮ್ಮ ಪ್ರಾರ್ಥನೆಯಾಗಿದೆ ಈ ಆರಾಧನೆಯ ಕೂಟದ ಅಂತ್ಯಕ್ಕೆ ಬಂದಿದ್ದೇವೆ ಆದರೆ ಈ ದಿನವೆಲ್ಲ ಕೇಳಿದ ಸಂದೇಶವನ್ನು ಆರಾಧನೆಯನ್ನು ಆರಾಧನೆಯ ಭಾವದಲ್ಲಿ ಮೆಲುಕು ಹಾಕಿರಿ ನಿಮ್ಮಲ್ಲಿರುವ ಭರವಸವು ಇನ್ನಷ್ಟು ಪ್ರಜ್ವಲಗೊಳ್ಳಲಿ ಇದು ನಮ್ಮ ಪ್ರಾರ್ಥನೆ ಸಭಾಪಾಲಕರು ಈಗ ಪ್ರಾರ್ಥನೆಯಿಂದ ಕೂಟವನ್ನು ಮುಗಿಸ್ತಾರೆ ಕಣ್ಣುಗಳನ್ನು ಮುಚ್ಚಿ ನಿಮ್ಮನ್ನು ಕರ್ತನಿಗೆ ಸಮರ್ಪಿಸಿಕೊಳ್ಳಿರಿ ಪ್ರಾರ್ಥನೆ ಮಾಡೋಣ ಜೀವ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ ಅಪ್ಪ ನಿನ್ನನ್ನು ಆರಾಧಿಸುವಂತೆ ನಿನ್ನ ನಮ್ಮನ್ನು ಸೇರಿಸಿದ್ದಿದ್ದಕ್ಕಾಗಿ ನಿನಗೆ ಸ್ತೋತ್ರ ನಿನ್ನ ವಾಕ್ಯದಿಂದ ಕೂಡ ಬೋಧಿತರಾಗುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ನಿಜವಾಗಲೂ ಕರ್ತನೆ ಕತ್ತಲೆಯ ಪ್ರಪಂಚದಲ್ಲಿ ಈ ಕಷ್ಟದಲ್ಲಿ ಮುಳುಗಿರುವಂಥ ಈ ಪ್ರಪಂಚದಲ್ಲಿ ಕರ್ತನೆ ಉತ್ತರ ಇಲ್ಲದೆ ಆ ಕಡೆ ಈ ಕಡೆ ಓಡಾಡುತ್ತಿರುವಂಥ ಜನರ ಮಧ್ಯದಲ್ಲಿ ಇವತ್ತು ನಾನು ನಾವು ಒಬ್ಬೊಬ್ಬರು ಕೂಡ ಬೆಳಕುಗಳಾಗಿರುವಂತೆ ಸಹಾಯ ಮಾಡಿಸು ನೀನು ಹೇಳಿದ್ದಿ ನಾನೇ ಲೋಕಕ್ಕೆ ಬೆಳಕು ಅಂತ ನೀನು ಹೇಳಿದ್ದಿ ಮತ್ತು ನೀವು ಕೂಡ ಲೋಕಕ್ಕೆ ಬೆಳಕಾಗಿದ್ದೀರಿ ಅಂದ್ಬಿಟ್ಟು ಪ್ರಬೋಧಿಸಿ ಮಾತನಾಡಿದ್ದಿ ಈ ಬೋಧನೆಯಲ್ಲಿ ಕರ್ತನೆ ನೀನು ಬೆಳಕಾಗಿದ್ದಿ ನಾವು ಕೂಡ ಈ ಲೋಕದಲ್ಲಿ ನಿನ್ನ ಬೆಳಕನ್ನು ಪ್ರತಿಬಿಂಬಿಸುತ್ತಾ ನಾ ಹೋಗುವಂತೆ ಕೃಪೆ ಕೊಟ್ಟು ನಡೆಸು ನಿರೀಕ್ಷೆ ಇಲ್ಲದವರಿಗೆ ನಿರೀಕ್ಷೆ ಕೊಡುವಂಥ ದೇವರಾಗಿದ್ದಿ ಮತ್ತು ಕರ್ತನೆ ಕಷ್ಟ ಸಂಕಟದಲ್ಲಿ ಅನಾರೋಗ್ಯದಲ್ಲಿ ಈ ಕೋವಿಡ್ ನಿಮಿತ್ತ ಕರ್ತನೆಯ ಭಯಂಕರವಾದ ಪರಿಸ್ಥಿತಿಯಲ್ಲಿರುವಂಥ ಜನರಿಗೋಸ್ಕರ ನಾನು ಬೇಡಿಕೊಳ್ತಾ ಇದ್ದೇನೆ ಅವರು ಯೇಸು ಸ್ವಾಮಿಯ ಹೆಸರಿನ ಬಲದಲ್ಲಿ ಅವರು ICUನಿಂದ ವಾರ್ಡ್ಗೆ ಶಿಫ್ಟ್ ಆಗಿ ವಾರ್ಡ್ನಿಂದ ಮನೆಗೆ ಬರುವಂತೆ ನೀನು ಸಹಾಯ ಕೊಡುವಂಥ ದೇವರಾಗಿದ್ದು ಇದಕ್ಕಾಗಿ ನಿಮಗೆ ಸ್ತೋತ್ರಪ್ಪ ಕರ್ತನೆ ಕಣ್ಣೀರಿಂದ ತುಂಬಿರುವಂಥ ಮನೆಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಕರ್ತನೆ ಎಷ್ಟೋ ಫೋನ್ ಕಾಲ್ ಬರ್ತದೆ ನಮಗೆ ಎಷ್ಟೊಂದು ವಾಟ್ಸ್ಯಾಪ್ ಮೆಸೇಜ್ ಬರ್ತದೆ ಆದರೆ ಕರ್ತನೆ ಎಲ್ಲವನ್ನ ತಿಳಿದಂಥ ನೀನು ಕರ್ತನೆ ಇವರ ಕಣ್ಣೀರನ್ನು ಒರೆಸಿ ಇವರನ್ನು ಸಂತೈಸಿ ಬಲಪಡಿಸಿ ಆಶೀರ್ವದಿಸು ಎಷ್ಟೋ ಜನ ಕರ್ತನೆ ಇವತ್ತು ಬೆಡ್ ಹುಡುಕ್ತಾ ಇದ್ದಾರೆ ಪೇಷಂಟ್ಸ್ ಮಲಗಿಸೋದಕ್ಕೆ ಬೆಡ್ ಹುಡುಕ್ತಾ ಇದ್ದಾರೆ ಆಕ್ಸಿಜನ್ ಸಿಗ್ತಾ ಇಲ್ಲ ಕರ್ತನೇ ಸಹಾಯ ಮಾಡು ನೀನು ಆಮ್ಲಜನಕವನ್ನು ಉಂಟು ಮಾಡಿರುವಂಥ ಕರ್ತನೆ ಇವತ್ತು ಈ ಸಪ್ಲೈನ ನೀನೇ ಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ ಮತ್ತು ನಮ್ಮ ದೇಶದಲ್ಲಿ ಇರುವಂಥ ಇಂಡಸ್ಟ್ರಿಯಲಿಸ್ಟ್ಗಾಗಿ ಮತ್ತು ಬೇರೆ ಬೇರೆ ಕಾರ್ಮಿಕರಿಗೆ ಒಂದು ವಿಶೇಷವಾದ ಜ್ಞಾನ ಕೊಟ್ಟು ತಿಳುವಳಿಕೆ ಕೊಟ್ಟು ಬೇಗ ಬೇಗ ಮ್ಯಾನುಫ್ಯಾಕ್ಚರ್ ಮಾಡುವಂತೆ ಸಹಾಯ ಕೊಟ್ಟು ನಡೆಸು ನಮ್ಮೆಲ್ಲರಿಗೂ ಉಪಯೋಗ ಆಗುವಂತೆ ಸಹಾಯ ಮಾಡಿ ನಡೆಸು ನಮ್ಮ ದೇಶಕ್ಕಾಗಿ ಕರ್ತನೆ ನಮ್ಮ ರಾಜ್ಯಕ್ಕಾಗಿ ನಮ್ಮ ಪಟ್ಟಣಕ್ಕಾಗಿ ನಮ್ಮ ಜನರಿಗಾಗಿ ನಾವು ಬೇಡಿಕೊಳ್ತಾ ಇದ್ದೇವೆ ಕರ್ತನೆ ಕರುಣಿಸು ದೇವರೇ ಸಹಾಯ ಮಾಡು ಕರ್ತನೆ ಸತ್ತು 4 ದಿವಸ ಆಗಿರುವಂಥ ಲಾಜರನ್ನು ಎಬ್ಬಿಸಿರುವಂಥ ಕರ್ತನೇನು ಈ ಸತ್ತಂಥ ಪರಿಸ್ಥಿತಿಯಲ್ಲಿರುವಂಥ ದೇಶವನ್ನು ಕರ್ತನೆ ನಮ್ಮ ರಾಜ್ಯವನ್ನು ನಮ್ಮ ರಾಷ್ಟ್ರವನ್ನು ಪ್ರಪಂಚವನ್ನು ಕರ್ತನೆ ನೀನು ಅಲ್ಲಿಂದ ಎಬ್ಬಿಸಿ ಜೀವ ಕೊಟ್ಟು ಕರ್ತನೆ ನೀನು ನಡೆಸಬೇಕೆಂದು ಬೇಡಿಕೊಳ್ತೇನೆ ಸಹಾಯ ಮಾಡಿ ಕರ್ತನೆ ಎಷ್ಟೋ ಜನ ಆರ್ಥಿಕ ಪರಿಸ್ಥಿತಿಯಲ್ಲಿದ್ದಾರೆ ಕರ್ತನೆ ಎಂತೆಂಥ ಕಷ್ಟದಲ್ಲಿದ್ದಾರೆ ಕರ್ತನೆ ಲಕ್ಷಾಂತರ ರೂಪಾಯಿ ಬೇಕಾಗಿದೆ ಕರ್ತನೆ ಕೆಲವರಿಗೆ ನೀನೇ ಸಹಾಯ ಮಾಡಬೇಕಪ್ಪ ನೀನು ಮಧ್ಯವರ್ತಿಯಾಗಿ ನಿಂತುಕೊಂಡು ಸಹಾಯ ಮಾಡು ಬಲಪಡಿಸು ಕರ್ತನೆ ನಾವು ಅವ್ರಿಗೋಸ್ಕರ ನಾವು ಪ್ರಾರ್ಥಿಸ್ತೇವಪ್ಪ ಒಬ್ಬೊಬ್ಬರಿಗೋಸ್ಕರ ಪ್ರಾರ್ಥಿಸ್ತೇವೆ ಕರ್ತನೆ ಅವರನ್ನು ನಾವು ಪ್ರೀತಿ ಮಾಡ್ತೇವೆ ಕರ್ತನೆ ಅವರನ್ನು ನಾವು ಕರ್ತನೆ ಅವರು ಕರ್ತನೆ ನಮ್ಮ ಹೊಟ್ಟೆ ಒಳಗಿಂದ ಕರ್ತನೆ ಕಿತ್ತಿ ಬರ್ತದಪ್ಪ ನಮಗೆ ಯಾಕಂತಂದರೆ ಅಪ್ಪ ಯೇಸುವೆ ನೀನು ಪ್ರಪಂಚದಲ್ಲಿದ್ದಾಗ
ಜನರನ್ನು ನೋಡಿ ನೀನು ಮಮತೆಯನ್ನು ಕರುಣೆನಿಟ್ಟಂಥ ದೇವ್ರು ನೀನು. ಆ ಮಮತೆ ಕರಳು ಕಿತ್ತು ಬಂದ ಹಾಗೆ ಆಗ್ತದೆ ಅನ್ನುವಂಥ ಗ್ರೀಕ್ ಶಬ್ದದ ಒಂದು ಅರ್ಥವಾಗಿದೆಯಲ್ಲ. ಆ ರೀತಿಯ ಕರ್ತನೆ ಇವತ್ತು ನಿನ್ನ ಮಕ್ಕಳಾಗಿರುವ ನಾವು ನಮ್ಮ ಪ್ರಪಂಚದಲ್ಲಿ ಆಗ್ತಿರುವಂಥ ಸಂಗತಿಗಳನ್ನು ನೋಡಿ ಕರ್ತನೆ ಅದೇ ತರವಾದ ಕನಿಕರವನ್ನು ನಾವು ತೋರಿಸುವಂಥವರಾಗಿದ್ದೇವೆ. ನಮ್ಮನ್ನು ಬಲಪಡಿಸುವ ಆಶ್ವಾಸಿಸು, ನಮ್ಮೆಲ್ಲರನ್ನು ಕಲಿಸಿದೆ, ವಾಕ್ಯವನ್ನು ಕೇಳಿರುವಂಥ ಶಾಂತಿ ಸಮಾಧಾನದಿಂದ ಎಚ್ಚರಿಕೆಯಂತೆ ಮುಂದೆ ಹೋಗುವಂತೆ ಸಹ ಕೊಟ್ಟು ನಡೆಸು. ಈ ದಿನ ಅಷ್ಟೇ ಅಲ್ಲ, ವಾರವೆಲ್ಲ ತಿಂಗಳೆಲ್ಲ ಕರ್ತನೆ ನಿನ್ನನ್ನು ಧ್ಯಾನ ಮಾಡುತ್ತಾ ನಮ್ಮ ಜೀವಿತದ ಒಂದೊಂದು ದಿನ ಕಳೆಯುವಾಗ ಹೌದು ಯೇಸು ಸ್ವಾಮಿಯ ಕೃಪೆಯಿಂದ ನಾನು ಜೀವಂತವಾಗಿದ್ದೇನೆ ಅಂತ ತಿಳಿದು ಮುಂದೆ ಹೋಗುವಂತೆ ಸಹಾಯ ಕೊಟ್ಟು ನಡೆಸು. ಘನ ಮಾನ ಮಹಿಮೆ ನಿನಗುಂಟಾಗಲಿ. ಕರ್ತನೆ ನೋಡಿರುವಂಥ ವೀಕ್ಷಿಸಿರುವಂಥ ಒಂದೊಂದು ಕುಟುಂಬವನ್ನು, ಒಂದೊಂದು ವ್ಯಕ್ತಿಯನ್ನು, ಮಕ್ಕಳನ್ನು ಎಲ್ಲರನ್ನ ಆಶೀರ್ವದಿಸು, ಬಲಪಡಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದ ನಮ್ಮ ತಂದೆ, ಆಮೆನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳುವಾಗ ನಮ್ಮ ನಮ್ಮ ಮನೆಗಳಲ್ಲಿ ಕರ್ತನನ್ನು ಗೌರವಿಸುವಂತೆ ಎದ್ದು ನಿಂತ್ಕೊಳ್ಬೋದಾ? ಥ್ಯಾಂಕ್ ಯು ಫಾರ್ ದ್ಯಾಟ್. ಈಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಮಹಾಪ್ರೀತಿಯು, ಕರುಣೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಆತನ ನಡೆಸುವಿಕೆ, ಆತನ ಫಲ ಬಲ ವರಗಳು ನಮ್ಮೆಲ್ಲರ ಸಂಗಡ, ಕಷ್ಟದಲ್ಲಿರುವಂಥ ಒಂದೊಂದು ವ್ಯಕ್ತಿಯ ಸಂಗಡ, ಕಾಯಿಲೆಯಲ್ಲಿರುವಂಥ ಒಂದೊಂದು ವ್ಯಕ್ತಿಯ ಸಂಗಡ, ಒಂದೊಂದು ಕುಟುಂಬದ ಸಂಗಡ, ಹೇಗೂ ಕ್ರಿಸ್ತನ ಸಭೆಯ ಸಂಗಡ ಈಗಲೂ ಎನ್ನೆಂದಿಗಿರಲಿ. ಆಮೆನ್.